ನಮ್ಮಮ್ಮ ಲಬಲ ಬಲಬ ಅಳಕ್ಕೆ ಶುರು ಮಾಡಿಬಿಟ್ರು ನಮ್ಮಮ್ಮ ಆ ದೇವರಿಗೆ ಶಾಪ ಹಾಕಕ್ಕೆ ನಿಂತ್ಕೊಂಡ್ಬಿಟ್ರು ನನ್ನ ಮಂತೆನ ಮುರಿದು ಬಿಟ್ಟಿ ನೀನು ನನ್ನ ಗಂಡ ಮಗ ಉಡದಾರ ಅರದು ಬಿಟ್ಟಿ ವಂಶೋದ್ಧಾರಕನ ಉಡದಾರ ಕಟ್ಟಿದ್ದೆ ನಾನು ನನ್ನ ಮಂತೆನ ಮುರಿದು ಬಿಟ್ಟಿ ನೀನು ಅಂತ ಮೂರ್ಛೆನೆ ಬಂದು गटेकू वस्तु विष कुछ नम्मन वेक जग ईतिवत मन जग ಐದಾರ್ ಜನ ನನ್ನ ಮೇಲೆ ಬಂದು ಫುಟ್ಬಾಲ್ ತರ ಚೆಂಡ ಆಡಿದ್ರು ಅವರ ಮನಸಿಗೆ ಹೆಂಗ್ ಬೇಕೋ ಹಾಗೆ ನನ್ನನ್ನು ಉಪಯೋಗಿಸಿಕೊಂಡ್ರು ಅಲ್ಲಿ ಅರಸ್ತಾ ಇದೀನಿ ಚೀರ್ತಾ ಇದೀನಿ ಯಾರು ನನ್ನನ್ನ ಕೇಳೋರು ದಿಕ್ಕಿಲ್ಲ ನನ್ನ ಹೆಣ್ಣು ಅನ್ನೋದು ಗೊತ್ತಿಲ್ಲ ಗಂಡು ಅನ್ನೋದು ಗೊತ್ತಿಲ್ಲ ಜಾಕೆಟ್ ಎಲ್ಲ ಕಿತ್ತು ಸೀರೆ ಎಲ್ಲ ಹರಿದು ಚಿಂದಿ ಉಡಾಯಿಸಿದ್ರು ಆರೇಳು ಜನ ಅವತ್ತು ನನ್ನನ್ನು ಸೇರಿ ಎಷ್ಟು ಅರಸ್ತಾ ಇದೀನಿ ಎಷ್ಟು ಚೀರ್ತಾ ಇದೀನಿ ಯಾರು ರೋಡಿಗೂ ಹೈಸ್ಕೂಲ್ ಫೀಲ್ಡ್ನಾಗಿದ್ವಿಗೂ ದೂರ ಇವತ್ತು ಟಿವಿಯಲ್ಲಿ ಪತ್ರಿಕೆಗಳಲ್ಲಿ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಯಿತು ಒಂದು ಹೆಣ್ಣು ಈ ರೀತಿ ಮಾಡಿದ್ರು ಅಂತ ಓದಿದ್ರೆ ನನ್ನ ಮನಸ್ಸು ಸೀದಾ ಹೈಸ್ಕೂಲ್ ಫೀಲ್ಡ್ಗೆ ಹೋಗುತ್ತೆ ಅವತ್ತು ದುಷ್ಟ ಜನ ನಾನು ಏನು ಅಂತನೇ ಗೊತ್ತಿಲ್ಲದೆ ನನ್ನನ್ನೇ ಅಟ್ಯಾಕ್ ಮಾಡಿದ್ರು ಅವತ್ತು ನನ್ನ ಜೀವನನೇ ಹಾಳು ಮಾಡಿದ್ರು ಇವತ್ತು ಹುಡುಗಿ ಎಷ್ಟು ನೋವನ್ನು ಅನುಭವಿಸಿರಬಹುದು ಅಂತ ತುಂಬಾ ನೋವಾಗುತ್ತೆ आ दृश्य नेकू सत बरतू अदने अयम्मन मुदे अक् हिंलाकड़ नान बाडी दुडिंदी अंत समाधानी और ऊट को ऊट मासी मलगस मत रात्र नानू रैल इतना ರೈಲ್ವೆ ಪ್ಲಾಟ್‌ಫಾರಂ ರೈಲುಗಳು ಓಡಾಡ ಜಾಗ ಇತ್ತು ನಾನು ಮತ್ತೆ ಹೋಗಿ ಅಲ್ಲಿ ತಲೆ ಕೊಟ್ಟು ಮಲಕೊಂಬಿಡ್ಲಾ ಅಂತ ನಿರ್ಧಾರ ಮಾಡಿದೆ ಅವಾಗ ವಿಷ ಕುಡಿದೆ ಬದುಕಿಸಿದ್ರು ಈಗ ರೈಲ್ ಹೇಳಿಕ್ ಬಿದ್ದುಬಿಟ್ರೆ ಪೀಸ್ ಪೀಸ್ ಆಗಿಬಿಡ್ತೀನಿ ಯಾರು ಬದುಕಸಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿದೆ ಮನಸ್ಸು ಎರಡು ಇರುತ್ತೆ ಒಂದು ಮಾಡು ಅನ್ನುತ್ತೆ ಒಂದು ಬೇಡ ಅನ್ನುತ್ತೆ ಒಂದು ಹೋಗು ಅನ್ನುತ್ತೆ ಒಂದು ಹೋಗಬೇಡ ಅನ್ನುತ್ತೆ ಮನಸ್ಸು ಎರಡು ಇರುತ್ತೆ ಎರಡು ಮನಸನ್ನ ಒಂದು ಕಡೆ ಸೇರಿಸಿದೆ ನಾನು ಸಾಯಬಾರದು ಬದುಕಬೇಕು ಸಾಯಂಗಿದ್ರೆ ನಾನು ಅವತ್ತು ವಿಷ ಕುಡಿದಾಗ ಸಾಯಬೇಕಾಗಿತ್ತು ಮತ್ತೆ ಸಾಯೋ ಪ್ರಯತ್ನವನ್ನ ಮಾಡಬಾರದು ಅಂತ ಒಂದು ತಂಬಿಗೆ ತುಂಬಾ ನೀರು ಕುಡಿದು ಒಂದು 10 ನಿಮಿಷ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಂಡೆ ನಾನು ಇವತ್ತು ಶಾಲಾ ಕಾಲೇಜುಗಳಲ್ಲಿ ಸಂವಾದ ಕಾರ್ಯಕ್ರಮಕ್ಕೆ ಹೋದ್ರೆ ಮಕ್ಕಳಿಗೆ ಅದನ್ನ ಹೇಳ್ತಾ ಇರ್ತೀನಿ ನೀವು ಮಾರ್ಕ್ಸ್ ಕಡಿಮೆ ತಗೋಬಹುದು ಫೇಲ್ ಆಗಬಹುದು ಲವ್ ಫೇಲ್ಯೂರ್ ಆಗಬಹುದು ಹುಡುಗಿ ಕೈ ಕೊಡಬಹುದು ಮದುವೆ ಆದಮೇಲೆ ಹುಡುಗಿ ಬಿಟ್ಟು ಹೋಗಬಹುದು ಮದುವೆ ಆದಮೇಲೆ ಗಂಡ ಸಾಯಬಹುದು ಮದುವೆ ಆದಮೇಲೆ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಂಡು ಹೋಗಬಹುದು ಅದೆಲ್ಲದಕ್ಕೂ ಸಾಯೋದೇ ಒಂದೇ ನಿರ್ಧಾರ ಅಲ್ಲ ನೀವು ಸಾಯಲೇಬೇಕು ಅಂತ ನಿರ್ಧಾರ ಮಾಡಿದಾಗ ಒಂದು ಲೀಟರ್ನಷ್ಟು ನೀರು ಕುಡಿದು ಒಂದು 10 ನಿಮಿಷ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ಬಿಡ್ರಿ ನೀವು ಮತ್ತೆ ಯಾವತ್ತೂ ಸಾಯಬೇಕನ್ನ ಪ್ರಯತ್ನನೇ ಮಾಡಲ್ಲ ನೀವು ಅದ್ಭುತವಾಗಿ ಮತ್ತೆ ಯಾವತ್ತೂ ಸಾಯಬೇಕನ್ನ ಪ್ರಯತ್ನ ಯಾಕಂದ್ರೆ ನನ್ನ ಅನುಭವದ ಮಾತು ಅದು ಅವತ್ತು ಹೋಗಿ ನಾನು ರೈಲಿಗೆ ಬಿದ್ದಿದ್ರೆ ಇವತ್ತು ಪದ್ಮಶ್ರೀ ತಗೊಳ್ಳಕ್ಕೆ ನಾನು ಇರ್ತಿರ್ಲಿಲ್ಲ ಇವತ್ತು ಅಲ್ವಾ ಅದ ನಾನು ಕಾಲೇಜ್ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ಇಂದ ಇವಾಗ ಎಷ್ಟು ಜನಕ್ಕೆ ಮೆಸೇಜ್ ಇದೆ ಗೊತ್ತಾ ಆ ಸರ್ ಯಾರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಬಿಡ್ತಾರೆ ಹೌದು ನನಗೆ 10 ಜನದಲ್ಲಿ ಒಬ್ಬರಾದರೂ ನನ್ನನ್ನ ಪಾಲಿಸಿದ್ರೆ ಸಾಕು ನನ್ನನ್ನ ಪಾಲನೆ ನಾನು ಎಷ್ಟು ಕಷ್ಟ ಪಟ್ಟಿದ್ದೀನಿ ಅಂದ್ರೆ ಹೆಣ್ಣು ಪಡಲಾರದಷ್ಟು ಕಷ್ಟ ಗಂಡು ಪಡಲಾರದಷ್ಟು ಅಂತ ಕಷ್ಟಗಳನ್ನು ಅನುಭವಿಸಿದ್ದೀನಿ ನಾನು ಅದನ್ನೆಲ್ಲ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ಅದನ್ನೆಲ್ಲ ಮಕ್ಕಳಿಗೆ ಹೇಳೋದ್ರಿಂದ ಬದಲಾವಣೆ ಆಗ್ತಾರೆ ಒಂದಿಷ್ಟು ಜನ ಬದಲಾವಣೆ ಆಗ್ತಾರೆ ಆಮೇಲೆ ಒಂದಿನ ಹಾಗೆ ಭಿಕ್ಷಾಟನೆ ಮಾಡ್ಕೊಂಡು ದಾವಣಗೆರೆ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಕೂತ್ಕೊಂಡೆ ಅಲ್ಲಿ ತುಂಬಾ ಜನ ಸೇರಿದ್ರು ಅಲ್ಲಿ ಒಬ್ಬ ಹುಡುಗ ಮತ್ತು ಒಬ್ಬ ಅವರ ತಂದೆ ಶ್ರುತಿ ಬಾರಿಸ್ತಾ ಹಾಡ್ತಾ ಇದ್ರು ಮಗ ದೇವರ ಕೊಡನ ಹೊತ್ತುಕೊಂಡು ಕುಣಿತಾ ಇದ್ದ ನಾನು ಅದನ್ನೆಲ್ಲ ನೋಡ್ತಾ ಇದ್ದೆ ನನಗೆ ಇಷ್ಟ ಆಯ್ತು ಅವನು ಕುಣಿಯೋದು ನಾನು ಸೀರೆ ಉಟ್ಟಿನಿ ನಾನು ಯಾಕೆ ಕುಣಿಬಾರದು ಅದನ್ನ ಅವನು ಅಂಗಿನಿ ಕರಕೊಂಡು ಕುಣಿತಾ ಇದ್ದಾನ ನಾನು ಸೀರೆ ಉಟ್ಟು ಜೋಗಮ್ಮಾಗಿನಿ ನಾನು ಯಾಕೆ ಕುಣಿಬಾರದು ಅಂತ ಹೋಗಿ ಅವರನ್ನ ಮಾತಾಡಿಸಿದೆ ಅಪ್ಪಾಜಿ ಅಂತ ಕರೆದೆ ನಾನು
ಅವರಿಗೆ ತಂದೆ ಸ್ಥಾನವನ್ನು ಕೊಟ್ಟೆ. ಯಾವ ಊರು ಏನು ಅಂದರು ನನ್ನ ವೃತ್ತ ಅಂತನೆಲ್ಲ ಹೇಳಿದೆ. ಅಪ್ಪಾಜಿ ನನಗೆ ಅದನ್ನು ಕುಣಿತನಲ್ಲ ಅಂತ ಕಲಿಸ್ಕೊಡ್ತೇನೆ ಅಪ್ಪಾಜಿ, ಬಾ ಕಲಿಸ್ಕೊಡ್ತೀನಿ ಅಂತಂದು ಅವರೊಂದು ಡ್ರೆಸ್ ಕೊಟ್ಟರು. ಅಲ್ಲಿಗೆ ಹೋದೆ. ಅವರು ಹೋದಾಗ ಚೊಂಬಿಟ್ಟು ಕುಣಿಸಿದರು, ತಲೆ ಮೇಲೆ ಕೊಡ ಇಟ್ಟು ಕುಣಿಸಿದರು, ಆಮೇಲೆ ಅಲಂಕಾರ ಮಾಡಿ ಕೊಡ ಇಟ್ಟು ಕುಣಿಸಿದರು. ಈ ರೀತಿ ಕುಣಿಯೋದನ್ನ ಕಲ್ತ್ಕೊಂಡೆ ನಾನು. ಓಕೆ, ಆದ್ರೆ ಪಾತ್ರೆಗಳು ಬೆಳೆದಿರೋ ತರ? ಹಾ, ಕೊಡ ಬೆಳೆದೇ ಇರುತ್ತೆ, ಕೊಡ ಬೆಳೆ ಬೆಳೆದೇ ಇರೋ ತರ ಅದನ್ನ ಕಲ್ತ್ಕೊಂಡೆ. ಅಲ್ಲಿಂದ ಮತ್ತೊಂಥರ ಜೀವನ ಶುರು ಆಯ್ತು ನಂದು. ಅವ್ರ ಜೊತೆಗೆ ಭಿಕ್ಷಾಟನೆ ಮಾಡಕ್ ಹೊರಟೆ. ಮೂರು ಜನ ಆದ್ರಿ? ಮೂರು ಜನ ಇಬ್ರಿದ್ರು, ನಾವು ಮೂರು ಜನ ಆದ್ವಿ. ಎಲ್ಲಿ ಸಿನಿಮಾ ಬಿಡುತ್ತೋ ಅಲ್ಲಿ ಕುಣಿಸೋದು, ಎಲ್ಲಿ ಸಂತೆ ಮಾರ್ಕೆಟ್ ಇರುತ್ತೋ ಅಲ್ಲಿ ಕುಣಿಸೋದು, ಎಲ್ಲಿ ಬಸ್ ಸ್ಟಾಪ್ ಇರ್ತಾವೋ ಅಲ್ಲಿ ಕುಣಿಸೋದು, ಇಡೀ ದಿನ ಕುಣಿಸೋದು. 5 ಪೈಸ ಕೊಡ್ತಿದ್ದಿಲ್ಲ ಆ ಮನುಷ್ಯ. ಏನಕ್ಕೆ ಅವನ ಜೊತೆ ಸೇರಿ? ನಾನು ಅದು ವಿದ್ಯೆ ಕಲಿಬೇಕಲ್ಲ, ನಾನು ಡ್ಯಾನ್ಸ್ ಕಲಿಬೇಕಲ್ಲ. ನಾನು ಕಲಿಬೇಕಲ್ಲ, ದುಡ್ಡು ಕೇಳಿದ್ರೆ ನಾಳೆಯಿಂದ ಬರಬೇಡ ಅಂದ್ರೆ ನಾನು ಎಲ್ಲಿಗೂ ಹೋಗಲಿ? ಓ, ಊಟಕ್ಕೂ ಕಾಸು ಕೊಡ್ತಾರಲ್ಲ ಯಾರು? ಅವರು ಊಟಕ್ಕೆ ಕರ್ಕೊಂಡು ಹೋದ್ರೆ ಅವ್ರು ಒಳಗಡೆ ಕುತ್ಕೊಂಡ್ರೆ ನಾನು ಹೊರಗಡೆ ಕುತ್ಕೊಳ್ತಿದ್ದೆ. ಅವ್ರು ಏನು ತಿಂತಿದ್ರು ಅವ್ರು ಹೇಳಿದ್ದು ನಾನು ತಿಂದು ಎದ್ದು ಬರ್ತಿದ್ದೆ. ಅವ್ರು ತಿಂಡಿ ತಿಂದ್ರೆ ಅವ್ರು ಒಳಗೆ ಕುತ್ಕೊಂಡು ತಿಂಡಿ ತಿನ್ನೋರು, ನಾವು ಹೊರಗೆ ಕುತ್ಕೊಂಡು ತಿಂಡಿ ತಿಂತಿದ್ದೆ. ಅವ್ರೊಂದು 5 ಪೀಸ್ ಇವರೇನಾ? ಅದು ನಾನು ತರಬೇತಿ ಕೊಟ್ಟಂಥದ್ದು. ಅದು ನೀವೇ ತರಬೇತಿ ಕೊಡ್ತಾರ? ಹಾಂ, ನನ್ನ ಶಿಷ್ಯಂದ್ರಿಗೆ ತರಬೇತಿ ಕೊಡ್ತಾ ಇರೋ. ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತೀರಾ ನೀವು? ಶಾಲಾ ಕಾಲೇಜಿನ ಮಕ್ಕಳಿಗೆ ತರಬೇತಿ ಶಿಬಿರವನ್ನು ಮಾಡ್ತಾ ಇರ್ತೀನಿ. 5 ದಿನಗಳ ಕಾಲ ತರಬೇತಿ ಶಿಬಿರವನ್ನು ಮಾಡ್ತೀನಿ. ಗುರುಗಳಿಗೆ 2000 ರೂಪಾಯಿ ಕೊಡ್ತೀವಿ ಅಕಾಡೆಮಿ ಕಡೆಯಿಂದ. ಕರೆಕ್ಟ್, ಅದು ಬಿಡಿ, ಅದಾದ್ಮೇಲೆ ಮಾತಾಡೋಣ. ಅಕಾಡೆಮಿ ಇವಾಗ ನೀವು ಯಾಕಂದ್ರೆ ಆ ಕಷ್ಟ ಗೊತ್ತಿತ್ತು ಅದೆಲ್ಲ ಮಾಡ್ತಾ ಇದ್ದೀರಾ. ಆ ಗುರುಗಳು ಇದ್ದಾರಾ ಇವಾಗ? ಇಲ್ಲ ಇಲ್ಲ ಇಲ್ಲ. ಹುಡುಗ ಹುಡುಗ ಇದಾನೇನು ಗೊತ್ತಿಲ್ಲ. ಅಲ್ಲ, ನನ್ನ ಪಾಯಿಂಟ್ ಏನಂದ್ರೆ, ಈಗ ಅಧ್ಯಕ್ಷರಾಗಿದ್ದೀನಲ್ಲ ನಾನು, ಈಗಿನ ಬರ್ತಕ್ಕಂಥ 15 ವರ್ಷದಿಂದ 30 ವರ್ಷದ ವಯಸ್ಸಿನವರಿಗೆ ತರಬೇತಿ ಕೊಡ್ತಾ ಇರ್ತೀವಿ. ನಾನು ಆ ಮಕ್ಕಳಿಗೆ ಏನು ಹೇಳ್ತೀನಿ ಅಂದರೆ, ಆವಾಗ ನಾವು ಗುರುದಕ್ಷಿಣೆ ಕೊಟ್ಟು ವಿದ್ಯೆಯನ್ನು ಕಲಿತಾ ಇದ್ವಿ, ಈಗ ಸರ್ಕಾರ ಶಿಷ್ಯ ದಕ್ಷಿಣೆಯನ್ನು ಕೊಟ್ಟು ಕಲಿಸ್ತಾ ಇದೆ. ನೀವು ಕಲೀರಿ, ಭಕ್ತಿ ಮತ್ತು ಶ್ರದ್ಧೆ ಪ್ರೀತಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಇರಲಿ. ನಿಜವಾದ ದೇವರು ದೇವಸ್ಥಾನದಲ್ಲಿ ಇಲ್ಲ, ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ. ನೀವು ಆಂಕರಿಂಗ್ ಮಾಡ್ತೀರಿ, ಅದೇ ನಿಮಗೆ ದೇವರು, ಅದೇ ನಿಮ್ಮ ಅನ್ನ ಕೊಡೋ ದೇವರು. ನಾನು ನೃತ್ಯವನ್ನು ಮಾಡ್ತೀನಿ, ಅದು ನನ್ನ ದೇವರು. ನಾನು ಮತ್ತೆ ಉಲ್ಗಿ ಗ್ರಾಮಕ್ಕೆ ಬಂದೆ ನಾನು ಜಾತ್ರೆಗೆ. ಓಕೆ, ಜಾತ್ರೆಗೆ ಬಂದಾಗ ಏನಾಯಿತು, ಅಲ್ಲೇ ಸಹ ಕಲಾವಿದರು ಜೋಗ್ತಿಯರ ಜೊತೆ ಅಲ್ಲೇ ಮಲಗೋದು, ದೇವಸ್ಥಾನದಲ್ಲೇ ಮಲಗೋದು, ಅಲ್ಲೇ ಊಟ ಮಾಡೋದು, ಅಲ್ಲಿ ಯಾರು ತಂದು ಬುತ್ತಿ ಕಟ್ಕೊಂಡ್ಬರ್ತಿದ್ರು. ಮನೆ ಬಿಟ್ಬಿಟ್ರಿ? ದಾವಣಗೆರೆ ಬಿಟ್ಟು ಇಲ್ಲಿ ಬಂದೆ ನಾನು, ಮತ್ತೆ ಹೋಗ್ಬೇಕು ದಾವಣಗೆರೆಗೆ. ಇಲ್ಲಿ ಸಾಕ ಜೊತೆ ನನ್ನ ಸಂಗಾತಿಗಳು ಸಿಕ್ಕರಲ್ಲ, ಒಬ್ಬರು ನಮ್ಮ ದೂರ ಸಂಬಂಧಿ ನಮ್ಮ ಮಾವ ಸಿಕ್ಕರು. ಅವ್ರು ನಮ್ಮ ಮಾವ ಸಿಕ್ಕಾಗ ಏನು ಮಾಡಿದ್ರು, ಮಂಜು ಚಿಲಕನಟ್ಟಿಗೆ ಬಾ ಅಂತ ಕರೆದ್ರು ನನಗೆ. ಚಿಲಕನಟ್ಟಿಗೆ ಬಾ ಅಂತ ಕರೆದಾಗ ನಾನೇನಂದೆ, ಮಾಮ ನನಗೆ ಸೀರೆ ಬೇಕು, ಸೀರೆ ಉಡಿಸ್ಬೇಕು ಅಂತಂದೆ. ಸೀರೆ ಕೊಡಿಸ್ಬೇಕು, ಹಂಗಾದ್ರೆ ಬರ್ತೀನಿ, ಹೊಸ ಸೀರೆ ಕೊಡಿಸ್ಬೇಕು ಅಂತಂದು. ಏ ಬಾರ, ನಿನ್ನ ಕೋಡಿ ಸೀರೆ ಏನು ದೊಡ್ಡದು, 100 ಕೊಟ್ಟರೆ ಸೀರೆ, 50 ರೂಪಾಯಿ ಕೊಟ್ಟರೆ ಸೀರೆ, 200 ರೂಪಾಯಿ ಕೊಟ್ಟರೆ ಸೀರೆ, ಬಾ ಕೊಡಿಸ್ತೀನಿ ನಿನಕಿನ ಹೆಚ್ಚಿಂದೇನು ಅಂತ ನಮ್ಮ ಮಾವ ಅಂದರು, ದೂರ ಸಂಬಂಧಿ ಅವರು. ನಾನು ಯಾಕೆ ಸೀರೆ ಕೇಳಿದೆ ಅಂದರೆ, ನಾನು ದಾವಣಗೆರೆಯಿಂದ ಬರಬೇಕಾದ್ರೆ ರಾಜಮ್ಮ ಕೊಟ್ಟಂಥ ಸೀರೆಗಳು ಅರ್ಧೋಗ್ಬಿಟ್ಟಿದ್ವೆಲ್ಲ, ನಾನು ದಾವಣಗೆರೆಯಿಂದ ಬರ್ತಾ ಉಲಿಗಿಗೆ ಬರಬೇಕಾದ್ರೆ 2 ರೂಪಾಯಿಗೊಂದು 3 ರೂಪಾಯಿಗೊಂದು 2 ಸೀರೆ ತೊಗೊಂಡಿದ್ದೆ. 5 ರೂಪಾಯಿ ಕೊಟ್ಟು 2 ಸೀರೆ ತೊಗೊಂಡಿದ್ದೆ. ಹೊಸ ಸೀರೆಗಳಲ್ಲ ಅವು, ಹಳೆ ಮಾರ್ಕೆಟ್ನಾಗೆ ಬಟ್ಟೆ ಮಾರೋರು ಹಳೆ ಬಟ್ಟೆ ಮಾರ್ತಿರ್ತಾರಲ್ಲ, ಹಳೆ ಬಟ್ಟೆ ಮಾರೋರ ಹತ್ರ 5 ರೂಪಾಯಿ ಕೊಟ್ಟು 2 ಸೀರೆಯನ್ನು ತೆಗೆದುಕೊಂಡಿದ್ದಾರೆ. ಯಾರು ಹುಟ್ಟಿದ್ದೋ ಯಾರು ಬಿಟ್ಟಿದ್ದೋ, ಅವೆರಡು ಸೀರೆಯನ್ನು ತೊಗೊಂಬಂದಿದ್ದೆ. ನನಗೆ ಅದು ಒಳ್ಳೆ ಸೀರೆ. ನನಗೆ ಆವಾಗ ತಂದೆ ದೇವ್ರು ಕಟ್ಟುವಾಗ ತಂದಿದ್ದೊಂದು ಸೀರೆ, ಪೂಜೆ ಮಾಡಿಸೋ ಕೊಟ್ಟಿದ್ದೊಂದು ಸೀರೆ, ಅವೆಲ್ಲ ಅರ್ಧೋಗ್ಬಿಟ್ಟಿದ್ದು. ರಾಧಮ್ಮ ಕೊಡಿಸಿದ್ದು ಅರ್ಧೋಗ್ಬಿಟ್ಟಿತ್ತು. ಮತ್ತು 50-100 ಕೊಟ್ಟು ತಗೊಳಕ್ಕೆ ಸೀರೆ ದುಡ್ಡಿಲ್ಲ, 50 ರೂಪಾಯಿ ಮನೆ ಬಾಡಿಗೆ ಕಟ್ಟಬೇಕು, ಜೀವನ ನಡೀಬೇಕು. ಹಂಗಾಗಿ ನನಗೆ ಹಳದಿ ಕಲರು ಗುಲಾಬಿ ಕಲರ್ ಅಂದರೆ ತುಂಬ ಇಷ್ಟ ಬಟ್ಟೆಗಳಲ್ಲಿ. ನಾನು 2 ರೂಪಾಯಿಗೊಂದು 3 ರೂಪಾಯಿಗೊಂದು 2 ಸೀರೆ ತೊಗೊಂಬಂದಿದ್ದೆ. ಅವನೇ ಇಲ್ಲಿ ಉಲಿಗೆಯಲ್ಲಿ ಉಟ್ಕೊಳ್ತಾ ಇದ್ದೆ. ಹಂಗಾಗಿ ನಮ್ಮ ಮಾಮನ ಕೇಳಿದೆ, ನಮ್ಮ ಮಾಮ ಬಾರ ಕೊಡಿಸ್ತೀನಿ ಅಂತಂದರು.
ಆಮೇಲೆ ಮುಗಿಸ್ಕೊಂಡು ಒಂದು 15-20 ದಿವಸ ಉಳಿಗೆಯಲ್ಲೇ ಇದ್ದು ಆಮೇಲೆ ಚಿಲ್ಕನಟ್ಟಿಗೆ ಹೋದೆ. ನಿಮ್ಮ ಅಪ್ಪ ಅಮ್ಮ ಏನಾಗಿದ್ರು ಅವಾಗ? ಯಾರು ನಿಮ್ಮ? ಅವ್ರಿಗೂ ನನಗೂ ಟಚ್ಚೇ ಇಲ್ಲ. ಬಿಟ್ಟೇ ಬಿಟ್ರಾ? ಬಿಟ್ಟೇ ಬಿಟ್ಟೆ ನಾನು. ಅಣ್ಣ ಅಣ್ಣನೂ ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ನಾನು ಅಲ್ಲಿಗೆ ಉಲಿಗಿಗೆ ಬಂದೆ, ಉಲಿಗಿಲಿದ್ದ ಚಿಲ್ಕನಟ್ಟಿಗೆ ಬಂದೆ, ತೆಗೆದ ಇದ್ರು ಬರ್ತಾರೆ ಅವ್ರ ಮುಂದೆ ಹೇಳ್ತೀನಿ ಕೇಳ್ರಿ. ಇನ್ನ ಬರ್ತಾರಾ? ಬರ್ತಾರೆ. ನಾನು ಚಿಲ್ಕನಟ್ಟಿಗೆ ವಾಸ ಮಾಡ್ಕೊಂಡು ಇದ್ದೆ. ಅವ್ರಲ್ಲಿ ಎಲ್ಲ ಕಡೆ ಕತೆ ಹೇಳಿ ಬರ್ತಾ ಇದ್ರೆ ಅಲ್ಲಿ ತರಕಾರಿ ಕೊಡೋರು, ಅಕ್ಕಿ ಕೊಡೋರು, ಜೋಳ ಕೊಡೋರು, ಅದನ್ನೆಲ್ಲ ತಂದು ಅವ್ರ ಮನೆಗೆ ಹಾಕ್ತಾ ಇದ್ದೆ. ಅವರೆಲ್ಲ ತುಂಬ ಚೆನ್ನಾಗಿದ್ರು. ಸುಮಾರು ಹಳ್ಳಿಗಳಲ್ಲೆಲ್ಲ ಆಡದೆ ಕುಡದೆ ಅಲ್ಲಿ ಬಂದರು. ಮತ್ತು ಆಮೇಲೆ ಪಕ್ಕಕ್ಕೆ ಗೊಳ್ರಳ್ಳಿ ಅಂತಿತ್ತು, ಅಲ್ಲೊಬ್ರು ಸೋಮವಾ ಜೋಕ್ತಿ ಅಂತಿದ್ರು, ಅವ್ರ ಪರಿಚಯ ಆಯಿತು. ಆಕೆ ನಾನು ಸೇರಿ ಹಳ್ಳಿ ತುಂಬ ಎಲ್ಲ ನಾಟಕ ಆಡೋದು, ಕತೆ ಹೇಳೋದು, ಕುಣಿಯೋದು, ಭಿಕ್ಷಾಟನೆಗೆ ಹೋಗೋದು, ಅಲ್ಲಿ ಗೌರವ ತುಂಬ ಜಾಸ್ತಿ ಆಯಿತು ನನಗೆ. ಅಲ್ಲಿ ನಾನು ಯಾರಂತ ಗೊತ್ತಿಲ್ಲ ದಾವಣಗೆರೆಗೆ. ಇದು ಹಳ್ಳಿ ಊರು, ಇಲ್ಲಿ ಶೆಟ್ರು ಜೋಗಮ್ಮ ಅನ್ನೋದೊಂದು ದೊಡ್ಡ ಗೌರವ. ಓದಿದಾನೆ ಎಸ್ ಎಲ್ ಸಿ ತನಕ ಜೋಗಮ್ಮಗೆ, ಆ ದೊಡ್ಡ ಗೌರವ ಕೊಡೋಕೆ. ನಾನು ಮತ್ತೆ ದಾವಣಗೆರೆಗೆ ಹೋಗಲೇ ಇಲ್ಲ ನಾನು. ಓಕೆ, ಓ ದಾವಣಗೆರೆಗೆ ಹೋಗಲಿಲ್ಲ, ಇವ್ರ ಮನೆಗೆ ಗಟ್ಟಿ ಅದೇ. ಆಮೇಲೆ ಇವ್ರಿಗೂ ನನಗೂ ವೈಮನಸ್ಸಾಯಿತು, ನಮ್ಮ ಮಾವರಿಗೂ ನನಗೂ. ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, ಸೀರೆ ತರಲಿಲ್ಲ, ಜಾಕೆಟ್ ತರಲಿಲ್ಲ. ಅವರು ತಗೊಂಬರ್ತೀವಿ ಬಾ ಅಂತ ಕರ್ಕೊಂಡು ಹೋದವರು. ಏನಕ್ಕೆ ಕರೆದಿದ್ದು ನಿಮ್ಮವರು? ಅದೇ ನಾನು ಊರಿಗೆ ಬಾ ಅಂತ ಕರೆದ್ರೆ, ನಾನು ಜಾತ್ರೆಗೆ ಬಂದು ಹೋದ್ರಿ? ನಾವು ಹೋದೆ. ಏನಕ್ಕೆ ಕರೆದಿದ್ದು? ಯಾರು ಸುಮ್ಮನೆ ಬಾ ಅಂತ ಕರೆದಿದ್ದ ಮನೆಗೆ? ನಾನು ಮತ್ತೆ ನಮ್ಮ ದೊಡ್ಡಮ್ಮನ ಕಡೆಯಿಂದ ಸಂಬಂಧಿಕರಲ್ಲ ಅವರು, ಬಾ ಮಂಜು ಊರಿಗೆ ಅಂತ ಕರೆದ್ರು. ಬರ್ತೀನಿ ಅಂತ ನಾನಂದೆ. ಬಂದರೆ ನನಗೊಂದು ಸೀರೆ ಕೊಡಿಸ್ಬೇಕು ಮಾಮ ಅಂದೆ. ಬಾರೋ ಕೊಡಿಸ್ತೀನಿ ಅಂತ ಅವ್ರು ಅಂದರು. ನೀವು ಹೋದ್ರಿ? ನಾನು ಹೋದೆ. ಅಲ್ಲೆಲ್ಲ ಬಂದಿದ್ದೆಲ್ಲ ತಗೊಂಡೋಗಿ ಅವ್ರ ಮನೆಗೆ ಹಾಕ್ತಾ ಇದ್ದೆ. ಅಲ್ಲಿ ಕೊಡುತ್ತೆ. ಮತ್ತೆ ನಾನೇನು ಮಾಡಲಿ, ನಾನು ಅವ್ರ ಮನೆಗೆ ಇದ್ನಲ್ಲ, ಮತ್ತೆ ಎಲ್ಲಿ ಇಟ್ಕೊಳಕ್ ಹೋಗ್ಲಿ ಅದನ್ನ? ಆ ದುಡಿದು ತರಕಾರಿ ತಗೋಬೋದಾಗಿತ್ತಲ್ಲ. ನನಗೆ ಅಷ್ಟೊಂದು ಇದಿಲ್ಲಲ್ಲ ಅವಾಗ. ನಮ್ಮ ಅಕ್ಕರ ಮನೆಗೆ ಇದ್ರೆ ಅಕ್ಕಿ, ಜೋಳ, ತರಕಾರಿ, ಪರ್ಕಾರಿ ಎಲ್ಲ ತಗೊಂಡೋಗೋದು, ಅವ್ರ ಮನೆಗೆ ಕೊಡೋದು, ಅಲ್ಲೇ ಉಣೋದು, ಅಲ್ಲೇ ತಿನ್ನೋದು. ಜೀವನ ಚೆನ್ನಾಗಾಗಿತ್ತು ಅಲ್ಲೇ ಇದ್ದ. ಆಮೇಲೆ ಅವ್ರಿಗೂ ನನಗೂ ಜಗಳ ಬಂದು ಒಂದು 3 ದಿನ ನಾನು ಊಟ ಮಾಡಿರಲಿಲ್ಲ. ಅಯ್ಯೋ ಅಯ್ಯೋ. ಉಪವಾಸ ಇದ್ದೆ 3 ದಿನ, ಉಪವಾಸ ಇದ್ದೆ, ಊಟ ಮಾಡಿದ್ದಿಲ್ಲ. ಆಮೇಲೆ ನಾನು ಚಿಲ್ಕನಟ್ಟಿಗೆ ಬರೋದ್ರಾಗೆ 2-3 ವರ್ಷ ಆಗಿ, 2 ವರ್ಷ ಆಗಿತ್ತಲ್ಲ, ನಂಗೆ ಕೂದಲಾಗಿದ್ದಲ್ಲ ತುಂಬ ಚೆನ್ನಾಗಿ ಬಂದಿದ್ದವು. ಉದ್ದಕ್ಕೆ ಜಡೆ ಹಾಕ್ಕೊಂಡು ಹೂ ಮುಡ್ಕೊಂಡು ನಾನು ಓಡಾಡ್ತಾ ಇದ್ದೆ. ಗಂಡು ಹುಡುಗರು ಚುಡಾಯಿಸೋರು ನನಗೆ, ಇಲ್ಲ ಕಲ್ಲೊಗೆಯೋದು, ಇಲ್ಲ ಜಡೆ ಜಗ್ಗೋದು, ಆ ರೀತಿ ಎಲ್ಲ ಮಾಡೋರು. ನನಗೆ ಚಿಲ್ಕನಟ್ಟಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸುಳೆಕಲ್ ವಿರ್ಪಣ್ಣ ಮತ್ತು ಸುಶೀಲಮ್ಮ ಅಂತ ಒಂದು ಮನೆ ಇತ್ತು. ಅವ್ರ ಮನೆಗೆ ಅವ್ರ ಮಗಳು ಹೆರಿಗೆ ಆಗಿತ್ತು. ನಾನೇನು ಮಾಡ್ತಿದ್ದೆ, ಬಸ್ ಮರಿಯಮ್ನಳ್ಳಿಗೆ ಹೋಗ್ಬೇಕಂದ್ರೆ ಹೋಗಿ ಅವ್ರ ಮನೆ ಹತ್ರ ಕೂತ್ಕೊಂಡಿರ್ತಿದ್ದೆ. ಅಲ್ಲಿ ಕೂತ್ಕೊಂಡ್ರೆ ಯಾರು ಮಾತಾಡಿಸ್ತಿದ್ದಿಲ್ಲ, ಯಾರು ಚುಡಾಯಿಸ್ತಿದ್ದಿಲ್ಲ. ಅವರು ಉತ್ತಮಸ್ತ್ರ ಮನೆಯವರು ಅಲ್ಲಿರೋದ್ರಿಂದ ಯಾವರು ಇದು ಮಾಡ್ತಿದ್ದಿಲ್ಲ. ನಾನು ಅದೇ ಬಸ್ ಸ್ಟ್ಯಾಂಡಲ್ಲಿ ಕುಂತ್ರೆ ಹುಡುಗರು ಚುಡಾಯಿಸೋದು, ಸುಮ್ಮನೆ ಪಕ್ಕಕ್ಕೆ ಬಂದು ಕುಂದ್ರೋದು, ತಮಾಷೆ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ದೆ. ನಾನು ಹೋಗಿ ಅವ್ರ ಮನೆ ಹತ್ರ ಕುಂದಿರ್ತಿದ್ದೆ. ಅವ್ರ ಮನೆಗೆ ಹೋಗೋದು ಬರೋದು ಅಭ್ಯಾಸ ಆಗಿತ್ತು. 3 ದಿನ ಉಪವಾಸ ಇದ್ದಾಗೂ ನಾನು ಮತ್ತೆ ಅವ್ರ ಮನೆ ಹತ್ರ ಹೋದೆ. ಅವತ್ತು ಅವ್ರದ್ದು ಮನೆ ಗೃಹ ಪ್ರವೇಶ, ಅವತ್ತು ಚಿಕ್ಕದೊಂದು ಜಂಟ ಮನೆ ಬಂದಿತ್ತು, ಅವ್ರ ಮನೆ ಗೃಹ ಪ್ರವೇಶ. ಯಾ ಬಂಧು ಬಳಗ ಬಂದಿರಲಿಲ್ಲ, ಅವ್ರ ಮಗ ಇದ್ದರು, ಅವ್ರ ಗಂಡ ಹೆಂಡತಿ ಇದ್ದರು. ನಾನು ಹೋದೆ, ಮಂಜಮ್ಮ ಊಟ ಮಾಡಬಾ ಅಂದರು. ಯಾಕೆ ಕಕ್ಕಿದೆ? ಏಯ್ ಇವತ್ತು ಹಾಲು ಉಗ್ಸಿವವ ಮನೆಗೆ, ಅಡುಗೆ ಮಾಡಿವಿ, ಊಟ ಮಾಡಬಾ ಅಂತಂದರು. ಆಮೇಲೆ ಅವರು ಎರಡನೇ ಮಗ ಓದ್ತಾ ಇದ್ದರು, ಷಣ್ಮುಖ ಅಂತಂದು, ಅವರನ್ನು ನನ್ನನ್ನು ಕುಂದಿರಿಸಿ ಊಟಕ್ಕೆ ಹಾಕಿದರು. ಇವಾಗ KB ಒಳಗೆ ಜೈ ಆಗಿದ್ದಾರೆ ಅವರು. ಅವರನ್ನು ನನ್ನನ್ನು ಕುಂದಿರಿಸಿ ಊಟಕ್ಕೆ ಹಾಕಿದರು. ಊಟ ಮಾಡ್ಬೇಕಾರೆ ನನಗೆ ಸಂಕಟ ಬಂತು, ಅಳಕ್ಕೆ ಶುರು ಮಾಡಿದೆ. ಯಾಕೆ ಮಂಜ ಮಾಡ್ತೀಯ ಅಂತಂದರು. ಕಕ್ಕಿ 3 ದಿನ ಆಗಿತ್ತು ಊಟ ಮಾಡಿದ್ದಿಲ್ಲ ಅಂದ. ಯಾಕಂದ್ರೆ ಹಿಂಗಿಂಗೆ ಅಕ್ಕ ಭಾವ ಜಗಳ ಮಾಡಿದರು, ಅದಕ್ಕೆ ಊಟ ಮಾಡಿಲ್ಲ, ಅದಕ್ಕೆ ಇವತ್ತು ಊಟ ಮಾಡ್ತಾ ಇದ್ದೀನಿ ಅಂದರೆ, ಆವಾಗ ಸುಶೀಲಮ್ಮ ಅನ್ನೋರು ಹೇಳಿದರು, ಇನ್ನೊಂದು ಸರಿ ಉಪವಾಸ ಇದ್ದೀನಂತ ನೀನು ಯಾವತ್ತೂ ಅನ್ನಕ್ಕೆ ಹೋಗ್ಬೇಡ ಮಂಜಮ್ಮ. ಒಂದು ರೊಟ್ಟಿ ಇತ್ತಂದರೆ ತಲಾಕ್ ಅರ್ಧ ರೊಟ್ಟಿ ತಿನ್ನೋಣ, ಸ್ವಲ್ಪ ಅನ್ನ ಇತ್ತಂದರೆ ಇಬ್ಬರು ಸ್ವಲ್ಪ ಅನ್ನ ಊಟ ಮಾಡೋಣ. ಇವತ್ತು ಗೃಹ ಪ್ರವೇಶ ಮಾಡಿದ್ದೀವಿ, ಹೊಟ್ಟೆ ತುಂಬ ರೊಟ್ಟಿ ಊಟ ಮಾಡು, ಬಾಯಿ ತುಂಬ ಪಾಯಸ ಇಟ್ಕೋ, ಬಾಯಿ ತುಂಬ ಅನ್ನ ತಿನ್ನಂದ್ರೆ ಅವರು ಬಡತನ. ಅವಾಗ ಮನೆ ತುಂಬ ಎಲ್ಲ ಸ್ವೀಟ್ ಮಾಡೋಕ್ಕೆ ಅವ್ರಿಗೂ ಅಷ್ಟೊಂದು ಇದಿಲ್ಲ. ತುಂಬ ರೊಟ್ಟಿ ಸುಟ್ಟಾಕಿದರೆ ಹೊಟ್ಟೆ ತುಂಬ ರೊಟ್ಟಿ ಊಟ ಮಾಡು, ಬಾಯಿ ತುಂಬ ಅನ್ನ ಸಿಹಿ ತಿನ್ನು. ಆಮೇಲೆ ನನಗೆ 4 ಜನ ಗಂಡುಮಕ್ಳಿದ್ದಾರೆ, ಮುಂದೆ ನಿನಗೆ ಎಷ್ಟು ಜನ ಗಂಡುಮಕ್ಳು ಅಂತ ಕೇಳಿದರೆ ನಾನು 5 ಜನ ಗಂಡುಮಕ್ಳು ಅಂತ ಹೇಳ್ತೀನಿ ಅಂತಂದೊಳಗೆ ಸುಶೀಲಮ್ಮ. ನನಗಿರೋಕ್ಕೆ ಒಬ್ಬಕ್ಕೆ ಮಗಳು, ನಿನಗಿನ್ನ ಹೆಣ್ಮಕ್ಳು ಎಷ್ಟು ಜನ ಅಂದರೆ 2 ಹೆಣ್ಮಕ್ಳು ಅಂತ ಹೇಳ್ತೀನಿ ಅಂತಂದ್ಲು. ಗಂಡುಮಕ್ಳು ಸಾಲಲ್ಲಿ ಬಂದರೆ ಗಂಡುಮಗ ಆಗಿರ್ತೀಯ, ಹೆಣ್ಮಕ್ಳು ಸಾಲಲ್ಲಿ ಬಂದರೆ ಹೆಣ್ಮಗಳಾಗಿರ್ತೀಯ.
ಜೀವನದಾಗ ಯಾವತ್ತೂ ಅಸ್ತಿನ ಅಂತ ಹೇಳ್ಬೇಡ. ನನ್ನ ಜೀವನ ಇರೋ ತನಕ ನನ್ನ ಮನೆಗೆ ಒತ್ತು ತನ್ನ ಇರುತ್ತೆ, ನೀನು ಬಂದು ಊಟ ಮಾಡು. ಅವತ್ತು ತಂದೆ ತಾಯಿನ ಕಳ್ಕೊಂಡಿದ್ದೆ. ಅವತ್ತು ಅವ್ರ ತಂದೆ ತಾಯಿಯಾಗಿ ನನ್ನ ಜೀವನದಾಗ ಎಂಟ್ರಿ ಕೊಟ್ಟರು ಅವರು. ಅವ್ರಿಗೆಲ್ಲರಿಗೂ ಅಣ್ಣ ಅಣ್ಣ ಅಂತ ಇದ್ದೆ, ಅವರಿಗೆ ಕಕ್ಕಿ ಕಕ್ಕ ಅಂತ ಇದ್ದೆ. ಗಂಡು ಮಕ್ಕಳ ಸಾಲಲ್ಲಿ ಗಂಡು ಮಗನಾಗಿ ಸ್ವೀಕಾರ ಮಾಡಿದರು, ಹೆಣ್ಮಕ್ಳ ಸಾಲಿನಲ್ಲಿ ಹೆಣ್ಮಗಳಾಗಿ ಸ್ವೀಕಾರ ಮಾಡಿದ್ರು ನನ್ನನ್ನು. ಅವತ್ತು ಅವ್ರ ಮನೆಗೆ ಊಟ ಮಾಡ್ಕೊಂಡು ಬರ್ಕೊಂಡು ತಿಂದ್ಕೊಂತ ಇದ್ದೆ. ಅವ್ರ ಮನೆಗೆ ಈ ಹೆಣ್ಣು ದೇವರು ತಗೊಂಡೋಗಂಗಿಲ್ಲ, ಪಡ್ಲಿಗೆ ಹೋಗಂಗಿಲ್ಲ. ವೀರಭದ್ರ ದೇವರು, ಈರಣ್ಣ ದೇವರು ಅವ್ರ ಮನೆಗೆ, ಬಸವಣ್ಣ ದೇವರು ಅವ್ರ ಮನೆಗೆ, ಅವ್ರ ಮನೆಗೆ ದೇವರು ಪಡ್ಲಿಗೆ ಇಡೋಂಗಿಲ್ಲ. ಎಲ್ಲಿರೋದು? ಆಮೇಲೆ ಅಲ್ಲೊಂದು ಪಕ್ಕಕ್ಕೆ ಬಂಗ್ಲೆ ಇತ್ತು ಪಾರಿಷ್ ಡಿಪಾರ್ಟ್ಮೆಂಟದ್ದು, ಅಲ್ಲಿ ಹೋಗಿ ಒಂದು ರೂಮ್ ಕೊಟ್ಟಿದ್ರು. ಅಲ್ಲಿ ಒಂಚೂರು ಬಟ್ಟೆ ಹೊಲಿಯೋದು ಕಲ್ತಕ್ಕಂಥ ಗುರ್ಲಿಂಗಪ್ಪ ಗೌರಮ್ಮ ಅಂತಿದ್ರು, ಗಾರ್ಡ್ ಇದ್ದರು. ಅವ್ರ ಮನೆಗಿದ್ದು ಅಲ್ಲೇ ಒಂದಿಷ್ಟು ಕೆಲಸ ಮಾಡ್ಕೊಂತ, ಅಲ್ಲಿ ಬಟ್ಟೆ ಹೊಲಿಯೋದು ಕಲ್ತ್ಕೊಂತ, ಇವ್ರ ಮನೆಗೆ ಉಂಡ್ಕೊಂತ ತಿನ್ಕೊಂತ ಹಂಗೆ ಇದ್ದೆ. ಅವರು ಗಾರ್ಡು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಯಿತು, ಬೇರೆ ಯಾರು ಬರ್ತಾರೆ ಏನೋ ಅಂತ ಮತ್ತೆ ಅಲ್ಲಿ ಬಿಡಬೇಕಾಗಿ ಬಂತು. ಅಲ್ಲಿ ಬಿಡಬೇಕಾಗಿ ಬಂದಾಗ ಪಡ್ಲಿಗೆ ಯಾರ ಮನೆಗೆ ಇಡಲಿ ನಾನು? ಊಟ ತಿಂಡಿ ಸ್ನಾನ ಆಗಿನೇ ಎಲ್ಲ ಇವ್ರ ಮನೆಗೆ ಮಾಡ್ತೀನಿ. ಇವ್ರ ಮನೆಗೆ ಹೆಣ್ಣದ ದೇವ್ರು ತಗೊಂಡೋಗಂಗಿಲ್ಲ, ಉದು ಹಾಕಂಗಿಲ್ಲ ಇವ್ರ ಮನೆಗೆ. ಅದಕ್ಕೆ ನಾನು ಕಕ್ಕ ಕಕ್ಕಿಗೆ ಹೇಳಿದೆ, ಕಕ್ಕಿ ನಾನು ಎಲ್ಲಾರ ಒಂದು ಮನೆ ಬಾಡಿಗೆ ಮಾಡ್ಕೊಂಡಿರ್ತೀನವ, ದೇವ್ರು ನಿಮ್ಮ ಮನೆಗೆ ತರಂಗಿಲ್ಲ ಅಂತ. ಸರಿ ಮಾಡು, ನೋಡ್ಕೊಡ್ತೀನಿ ಅಂತಂದು ಅವರೇ ಒಂದು ಮನೆ ಬಾಡಿಗೆ ಮಾಡಿದ್ರು. ಆವಾಗ ಅದು ಒಂದು ಜಂತ ಮನೆ, 50 ರೂಪಾಯಿ ಮನೆ ಬಾಡಿಗೆ ಅದು. ಅಲ್ಲಿ ನಾನು ಮನೆ ಮಾಡ್ಕೊಂಡು ಅಲ್ಲಿದ್ದೆ. ಈಗ ದಿನ ಹೋಗಿ ಅಲ್ಲಿ ಊಟ, ನಾನು ಮನೆ ಮಾಡಿಕೊಂಡು ದಿನ ಹೋಗಿ ಅಲ್ಲಿ ಊಟ ಮಾಡೋದು ಏನು ಚೆನ್ನಾಗಿರುತ್ತೆ? ಪೂರ್ಣ ಪ್ರಮಾಣ ನಿನ್ನ ಮನೆಗೆ ಇದ್ದು ಉಂಡ್ಕೊಂತಿದ್ರೆ ಅದೇನು ನಿನಗೇನು ಅನ್ಸಂಗಿಲ್ಲ. ಆಕೆ ಎಲ್ಲಿ ಇಲ್ಲಿ ಬಿಡು, ಮನೆಗೆ ಅದಳ ಮನೆ ಮಕ್ಕಳಂಗೆ ಊಟ ಮಾಡ್ಕೊಂಡ್ರೆ, ಈಗ ಮನೆ ಬೇರೆ ಮಾಡ್ಕೊಂಡು ಬಂದು ಊಟ ಮಾಡೋದು ಚೆನ್ನಾಗಿರಂಗಿಲ್ಲ ಅಂತ ನಾನೇನು ಮಾಡಿದೆ, ಬೆಳಗ್ಗೆ ಒಂದು 4 ರಿಂದ 5 ಕೆಜಿ ಇಡ್ಲಿ ಮಾಡ್ತಿದ್ದೆ. ಬೆಳಗ್ಗೆ 5 ಕೆಜಿ 4 ಕೆಜಿ ಇಡ್ಲಿ ಮಾಡಿ ಚಟ್ನಿ ಮಾಡಿ ಒಂದು ಪುಟ್ಟೆಗೆ ಇಡ್ಲಿ ತುಂಬಿಕೊಂಡು ಟಿಫನ್ ಬಾಕ್ಸ್ನ ಚಟ್ನಿ ತುಂಬಿಕೊಂಡು ಊರೊಳಗೆ ಮಾರ್ಕೊಂಬರಕ್ಕೆ ಹೋಗ್ತಾಯಿದ್ದೆ. ಊರೊಳಗೆ ಮಾಡಿ 1 ರೂಪಾಯಿಗೆ 4 ಇಡ್ಲಿ ಅವಾಗ, 1 ರೂಪಾಯಿಗೆ 4 ಇಡ್ಲಿ ಚಟ್ನಿ ಮಾಡ್ಕೊಂಡು. ನಾನು ರುಚಿಯಾಗಿ ಮಾಡ್ತಾ ಇದ್ದೆ ಚಟ್ನಿ ಇಡ್ಲಿ. 7:30 ಚಿತ್ರಗೀತೆ ಬರೋದಾಗ, ರೇಡಿಯೋದಾಗ 7:30 ಚಿತ್ರಗೀತೆ ಬರೋದ್ರಾಗೆ ಮನೇಲಿ ಇರ್ತಿದ್ದೆ. ಸಂಜೆ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋಕೆ ಶುರು ಮಾಡಿದೆ. 5, 6, 7, 3 ಕ್ಲಾಸಿಗೆ ಟ್ಯೂಷನ್ ಹೇಳ್ಕೊಡೋಕೆ ಶುರು. 5ನೇ ಕ್ಲಾಸ್ನವ್ರು 6 ರೂಪಾಯಿ, 6ನೇ ಕ್ಲಾಸ್ನವ್ರು 7 ರೂಪಾಯಿ, 7ನೇ ಕ್ಲಾಸ್ನವ್ರು 8 ರೂಪಾಯಿ ಕೊಡೋಕೆ ಶುರು ಮಾಡಿ. ಆಮೇಲೆ ತರಕಾರಿ ಕೊಡೋರು ಯಾರು, ಜೋಳ ಕೊಡೋರು ಯಾರು, ಅಕ್ಕಿ ಕೊಡೋರು ಯಾರು, ದುಡ್ಡಿಲ್ಲಮ್ಮ ಇದನ್ನ ತಗೊಳಮ್ಮ, 7-8 ರೂಪಾಯಿ ಕೊಡೋಕೆ ದುಡ್ಡಿಲ್ಲ, ಅಕ್ಕಿ ತಗ, ಜೋಳ ತಗ, ತರಕಾರಿ ತಗ, ಆಶೀರ್ವಾದ ಮಾಡು, ನನ್ನ ಮಕ್ಕಳಿಗೆ ಓದಿಸು ಅಂತ. ನೋಡಿ, ಓದಿದ್ದು ಎಷ್ಟು ಅನುಕೂಲ. ಅಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಗಾಂಧಿ ಮಾಮನಿಗೆ ಗೊತ್ತಾಯ್ತು ಅವ್ರಿಗೆ, ಮನೆ ಬಾಡಿಗೆ ಮಾಡ್ಕೊಂಡಿದ್ದಾನೆ, ಇಡ್ಲಿ ಚಟ್ನಿ ಮಾಡ್ಕೊಂಡ್ಬರ್ತಾನೆ, ಸಾಯಂಕಾಲ ಟ್ಯೂಷನ್ ಹೇಳ್ಕೊಡ್ತಾನೆ ಅಂತ ನಮ್ಮ ಗಾಂಧಿ ಮಾಮನಿಗೆ ಗೊತ್ತಾಯ್ತು. ನಮ್ಮ ಗಾಂಧಿ ಮಾಮ ತಗೊಂಡೋಗಿ ನಮ್ಮಪ್ಪ ನಮ್ಮಮ್ಮಗೆ ಹೇಳಿದ್ರು, ಮಂಜು ಚಿಲಕ ನೆಟ್ಟೆಗೆ ವ್ಯವಹಾರ ಮಾಡ್ತಾನೆ, ಟ್ಯೂಷನ್ ಹೇಳ್ಕೊಡ್ತಾನೆ. ತುಂಬಾ ದೂರ, ಅವಾಗ 32 ರೂಪಾಯಿ, ಈಗ 200 ಚಿಲ್ಲರೆ ಆಗುತ್ತೆ. ದಾವಣಗೆರೆಯಲ್ಲಿ, ಬಳ್ಳಾರಿಯಲ್ಲಿ ದೂರ ದೂರ. ನಮ್ಮ ಮಾಮ ಹೋಗಿ ಅವ್ರಿಗೆ ಹೇಳಿದಾಗ ಅವಾಗ ನಮ್ಮಪ್ಪ ನಮ್ಮಮ್ಮ ಬಂದರು, ನಮ್ಮಪ್ಪ ಬಂದೋದ್ರು, ಆಮೇಲೆ ನಮ್ಮಮ್ಮ ಬಂದೋದ್ರು, ಬಂದರು, ಮಾತಾಡಿಸಿದ್ರು, ಖುಷಿ ಆಯ್ತಪ್ಪ, ಒಳ್ಳೆ ಕೆಲಸ ಮಾಡ್ತಾ ಇದೀಯ, ವ್ಯವಹಾರ ಮಾಡ್ತಾ ಇದೀಯಾ, ಇದನ್ನೇ ಮುಂದುವರ್ಸ್ಕೊಂಡೋಗು, ಕೆಟ್ಟ ದಾರಿ ಹಿಡಿಬೇಡ, ನಮ್ಗೆ ಖುಷಿ ಆಯಿತು ಅಂತ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಬಂದೋದ್ರು. ಆಮೇಲೆ ಅಣ್ಣನೂ ಬಂದೋದ, ಆಮೇಲೆ ಅಣ್ಣನಿಗೆ ಮದುವೆ ಆಗೋಕ್ಕೆ ಮದುವೆ ಆಗಿತ್ತಾ? ಹಾಂ, ಇನ್ನೂ ಆಗಿರಲಿಲ್ಲ. ಹ್ಞೂ ಆಯ್ತು. ಸಂಡೂರಲ್ಲಿ ಕನ್ಯೆ ನೋಡಿದ್ರು, ಸಂಡೂರಲ್ಲಿ ಕನ್ಯೆ ನೋಡಿ ನಿಮಿಷ ತಾಳಿ 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 ನೋಡೋಕ್ಕೋಸ್ಕರ ಒಬ್ರು ಬಂದಿದ್ದಾರೆ. ಯಾರು? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೋಡಕ್ಕೆ ಅಂತ ಒಬ್ರು ಬಂದಿದ್ದಾರೆ. ಮೋಸ್ಟ್ಲಿ ನಿಮ್ಗೆ ಗೊತ್ತಿರ್ಬೋದು, ಅವ್ರನ್ನೆಲ್ಲ ನೋಡಿರ್ತೀರ, ಅವ್ರು ಬರ್ತಾರೆ. ಮೋಸ್ಟ್ಲಿ ನೀವು ನೋಡಿರ್ಬೋದು, ಒಂದು ನೋಡಿರ್ತೀರ, ಜ್ಞಾಪಕರು ಇಟ್ಕೊಂಡಿರ್ಬೋದು ಅವ್ರನ್ನ. ನಿಮ್ಮೂರವರೇ ಅನ್ಕೊಂಡಿದ್ದೀನಿ ಅವ್ರನ್ನ. ಸರ್ ನಮಸ್ಕಾರ.
ತಮ್ಮ ಹೆಸರು ನಮ್ಮ ಹೆಸರು ವೀರಾಂಜನೇಯ ಅಂತ ವೀರಾಂಜನೇಯ ಹೆಂಗಿದ್ದಾರೆ ಸಿಸ್ಟರ್ ನೋಡಿ ಎಷ್ಟು ದಿನ ಆಗಿತ್ತು ಯಾವ ನೋಡಿಲ್ಲ ಅಷ್ಟು ರೀಸೆಂಟ್ಲಿ ಒಂದು ವಾರ ತಿಂಗಳ ನೋಡಿದ್ವಿ ಹೌದು ಇವಾಗ ಹೇಗೆ ಅನಿಸುತ್ತೆ ಅವತ್ತು ಮಂಜುನಾಥ್ ಆಗಿದ್ದವರು ಆಮೇಲೆ ಮಂಜಮ್ಮ ಆದರು ಈಗ ಅವರು ರಾಷ್ಟ್ರ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಮಂಜಮ್ಮ ಸಾಮಾನ್ಯ ಮಂಜಮ್ಮ ಅಲ್ಲ ಅವರು ಇವಾಗ ಒಂದು ಪದ್ಮ ಪ್ರಶಸ್ತಿನ ತಗೊಳ್ತಾ ಇದ್ದಾರೆ ಪದ್ಮಶ್ರೀ ಪ್ರಶಸ್ತಿನ ತಗೊಳ್ತಾ ಇದ್ದಾರೆ ಅಂದರೆ ಅದು ನಮ್ಮ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದು ಹೌದು ಅಂತ ಪ್ರಶಸ್ತಿ ಪಡ್ಕೊಂಡಿರುವಂತ ನಿಮ್ಮ ತಮ್ಮ ಇಲ್ಲ ನಿಮ್ಮ ತಂಗಿ ಏನು ಅನ್ಸುತ್ತೆ ನಿಮ್ಮ ಕಥೆಗಳೆಲ್ಲ ಹೇಳಿದ್ದಾರೆ ಲಾಸ್ಟ್ ಎರಡವರಿಂದ ನಿಮ್ಮ ಕಥೆ ಎಲ್ಲ ಕೇಳಿದ್ದೀವಿ ಕಷ್ಟ ಕಥೆ ಅಲ್ಲ ಅದು ಈ ತರ ಕಷ್ಟಗಳು ನೀವು ಮೋಸ್ಟ್ಲಿ ನಿಮಗೂ ಗೊತ್ತಿರ್ಲಿಕ್ಕಿಲ್ಲ ಅವ್ರ ಕಷ್ಟ ಎಲ್ಲ ಕೆಲವೊಂದೆಲ್ಲ ಹೇಳ್ಕೊಳಕ್ ಆಗಿರಲ್ಲ ಈ ಕಾರ್ಯಕ್ರಮ ನೋಡಿದಾಗ ಅನಿಸುತ್ತೆ ನಿಮಗೆ ನೀವು ಅವತ್ತೇ ಫೋನ್ ಮಾಡ್ತೀರಾ ನಿಮ್ಮ ಮಂಜಣ್ಣಿಗೆ ಏನಪ್ಪ ಇದೆಲ್ಲ ನಮ್ಗೆ ಹೇಳೇ ಇಲ್ವಲ್ಲ ಹಿಂಗೆಲ್ಲ ನಡೀತಾ ಅನ್ನೋದೊಂದು ಅಷ್ಟು ಹೌದು ನನಗೆ ಇದೇನು ನಾವು ಮುತ್ತು ಕಟ್ಟಿಸಿದಲ್ಲ ಅಪ್ಪ ಅಮ್ಮನ ಹತ್ರ ಇದೆ ನಮ್ಮದೇ ನನಗೆ ಅವಾಗ ಫೋನ್ ಕಾಂಟ್ಯಾಕ್ಟ್ ಇಲ್ಲ ಹೌದು ಅವಾಗ ಫೋನ್ ಇರಲಿಲ್ಲ ಲೆಟರ್ ಬರೀಬೇಕು ಇಲ್ಲ ಹೌದು ನಮ್ಮನ್ನ ಎಲ್ಲರಲ್ಲಿ ಕಲ್ಕೊಂಡು ಬಿಟ್ಟಿದ್ರು ಈತ ಅಲ್ಲಿ ಮುತ್ತು ಕಟ್ಟಿಸಿದ ಅಪ್ಪಾಜಿ ಅಮ್ಮನ ಹತ್ರ ಇದ್ರೆ ಬಂದಿತ್ತು ಆಮೇಲೆ ಚಿಲಕಟ್ಟಿ ಬಂದಾರ ಅನ್ನೋಕೆ ನಮಗೆ ಗೊತ್ತಾಗಿತ್ತು ಇವರು ನನ್ನ ತಮ್ಮ ಅಂತ ಹೇಳ್ಕೋಬೋದಾ ನೀವು ಅವರು ಇವಾಗ ಅವಾಗಲೂ ಹೇಳ್ಕೊಡ್ತೀವಿ ಈಗ ಅವಾಗಲೂ ಹೇಳ್ಕೊಳ್ತಾ ಇದ್ರ ಅವಾಗ ಹೇಳ್ಕೊಂಡಿದ್ವಿ ಓಕೆ ನಿಮ್ಮ ಅಪ್ಪ ಅಮ್ಮ ಕಡೆಯ ಕಾಲದಲ್ಲಿ ಏನಾರ ನೆನೆಸ್ಕೊಳ್ತಾ ಇದ್ರ ಮಂಜಮ್ಮನ್ನ ಸುಂದಿದ್ರು ಮಾತ್ರ ಬರ್ತಿದ್ವಿ ಹೋಗ್ತಿದ್ದೆಲ್ಲ ಬಲ ಹೋಗೋದು ಬರೋದು ಎಲ್ಲ ಚೆನ್ನಾಗಿತ್ತಲ್ಲ ನಮ್ಮಮ್ಮ ನನ್ನ ಮೇಲೆ ತುಂಬ ಪ್ರೀತಿ ನಾನು ಯಾವಾಗ ಚಿಲ್ಕನೆಟ್ಟಿಗೆ ಬಂದು ನಾಲ್ಕು ಜನದ ಮಧ್ಯೆ ಬದುಕೋಕ್ ಶುರು ಮಾಡಿದ್ನು ನನ್ನ ತಂದೆ ತಾಯಿ ಅಣ್ಣ ಅದೇ ಇಡ್ಲಿ ಮಾಡ್ಕೊಂಡು ಬದುಕೋಕ್ ಶುರು ಮಾಡಿದ್ಮೇಲೆ ತಂಗಿಯವರು ಎಲ್ಲರೂ ತುಂಬ ಪ್ರೀತಿ ಮಾಡ್ತಿದ್ರು ಅದು ಏನಾಯ್ತು ಅಂತಂದ್ರೆ ನಾವು ಒಂದು ವೈಶ್ಯ ಜನಾಂಗ ಓಕೆ ಸ್ವಲ್ಪ ಕ್ಯಾಸ್ಟ್ ಫೀಲಿಂಗ್ ಇದ್ದೇ ಇರುತ್ತಲ್ಲ ಹೌದೌದು ಇರುತ್ತೆ ಸರಿ ಇರುತ್ತೆ ಆ ಒಂದಿದಾಗ ಇದೊಂದು ಯಾವಾಗ ಒಂದು ಸ್ಟಡಿ ಆದ್ನು ನಮಗೆ ಖುಷಿ ಆಯ್ತು ಒಂದು ಸ್ಟಡಿ ಯಾವಾಗ ಆದ್ ಯಾವಾಗ ಜೀವನದಲ್ಲಿ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸ್ಥಿತಿ ಕೈಗೆ ಸಿಗುತ್ತೋ ಆರ್ಥಿಕ ಸ್ಥಿತಿ ಅಂತಲ್ಲ ಸರ್ ಇಲ್ಲ ಇವ್ರು ಬಹಳ ಕಷ್ಟಪಟ್ಟಿದ್ರಲ್ಲ ಹೆಂಗೆ ಅವರು ಕಷ್ಟಪಟ್ಟಿಲ್ಲ ನನಗೆಲ್ಲ ಆರ್ಥಿಕ ಸ್ಥಿತಿ ಇದರಲ್ಲಿ ನಮಗೆ ಆರ್ಥಿಕದ ಪ್ರಶ್ನೆ ಬರೋದಿಲ್ಲ ಜನದ ಒಡನಾಟದಲ್ಲೇ ನಮಗೆ ಒಂದು ಇದಷ್ಟೇ ಜಳ ಒಡನಾಟದಲ್ಲಿ ಒಂದು ಲೆಕ್ಕಕ್ಕೆ ಬಂದು ನಮಗೆ ಖುಷಿ ಆಯ್ತು ಅಂತೂ ನಿಮ್ಮ ಕುಟುಂಬದವರೆಲ್ಲ ಈಗ ಸೇರ್ತಾ ಇರ್ತೀರಿ ನೋಡ್ತಾ ಇರ್ತೀರಿ ಮಾತುಕತೆ ಎಲ್ಲ ಇದೆ ಇದೆಲ್ಲ ಎಷ್ಟು ವರ್ಷದ ಮೇಲೆ ಸೆಟ್ರೇಟ್ ಆಯ್ತಿಲ್ಲ ನೀವು ಒಂಥರ ಎಸ್ ಇವಾಗ ಪರವಾಗಿಲ್ಲ ಆ ಇಡ್ಲಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸರಿ ಹೋಯ್ತಾ ಅವಾಗೆ ಶುರುವಾಯಿತು ಅಣ್ಣನ ಮದುವೆ ಆಯಿತು ಮೊದಲನೇ ಮದುವೆ ಮದುವೆ ಅಣ್ಣನ ಮದುವೆ ಮೊದಲನೇ ಮದುವೆ ಆದಾಗ ಅಪ್ಪ ಬಂದು ಮದುವೆಗೆ ಬಾ ಅಂತ ಕರೆದೋದ್ರು ಅಣ್ಣ ಬಂದು ನೀನು ಜೋಗಮ್ಮ ಆಗಿರೋದು ಹೇಳಿಲ್ಲ ಕನ್ಯೆ ಕೊಡೋರಿಗೆ ಮತ್ತು ನೀನು ಬರ್ತೀಯೋ ಹೆಂಗೆ ಮಾಡ್ತೀಯೋ ನೋಡು ಅದು ಬರಬೇಡ ಅಂತಾನ ಬಾ ಅಂತಾನ ಏನ ಅವ್ರಿಗೆ ಗೊತ್ತದು ಅವ್ರಿಗೂ ಅರ್ಥ ಇದೆ ಕೇಳಿರಲ್ಲ ತಿರ್ಗಿ ಅವ್ರಿಗೆಲ್ಲ ಹೇಳಿ ಈಗ ನಮ್ಮ ಆರ್ಯ ವೈಶ್ಯ ಜನಾಂಗದಲ್ಲಿ ಒಬ್ಬನು ಸೀರೆ ಉಟ್ಟಾನಂದ್ರೆ ಕನ್ಯೆ ಕೊಡ್ತಾರೋ ಕೊಡೋದಿಲ್ಲೋ ಅನ್ನೋ ಭಾವನೆಗಳು ಇತ್ತು ಅವಾಗ ಅದಕ್ಕೆ ನಾನು ಅಪ್ಪನ ಜೊತೆಗೆ ಸಣ್ಣ ಇಬ್ರು ತಮ್ಮನವ್ರು ಇದ್ದಾರೆ ಅಪ್ಪನ ಜೊತೆಗೆ ಡೈಲಿವರ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿನಿ ಮತ್ತು ನೀನು ಬರ್ತೀಯ ಬಿಡ್ತೀಯ ನೋಡು ಅಂತ ಇವ್ರು ಬಂದು ಹೇಳೋದ್ರು ಮತ್ತು ಅಣ್ಣನೇ ಬಂದಾಗ ಹೇಳೋದ್ಮೇಲೆ ಮತ್ತು ನಾನು ಹೋಗೋದು ಹೆಂಗೆ ಚೆನ್ನಾಗಿರೋಂಗಿಲ್ಲ ಆಮೇಲೆ ಮತ್ತೆ ಆಯಮ್ಗೇನೋ ಮಕ್ಕಳಾಗಲಿಲ್ಲ ಏನೋ ಒಂದು ಇದಾಯಿತು ಆಯಮ್ಗೆ ಮಕ್ಕಳಾಗಲಿಲ್ಲ ನನ್ನ ಅವಾಗ ಹತ್ತಿದ್ದು ಅದೃಷ್ಟನೋ ಅವಾಗ ಹತ್ತಿದ್ದು ಕೂಗು ದೇವ್ರಿಗೆ ಕೇಳಿಸ್ತು ಮತ್ತೆ ಒಂದ್ಸರಿ ನಾನೇ ಕನ್ಯೆ ನೋಡಿ ಅಣ್ಣಗೆ ನಿಂತು ಮದುವೆ ಮಾಡೋ ಅಂತ ಅದೃಷ್ಟ ದೇವ್ರು ನನಗೆ ಕಲ್ಪಿಸ್ಕೊಟ್ಟ ಫುಲ್ ಪುತ್ರ ಹುಟ್ಟಿದ ಬಹಳ ಕಷ್ಟಪಟ್ಟಿರುವಂತ ನೊಂದಿರೋ ಜೀವ ಅದು ಬಹಳ ಕಷ್ಟಪಟ್ಟಿದೆ ಜೀವ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಖಂಡಿತ ಅವರು ಎರಡ ಜೀವನ ಚರಿತ್ರೆ ಬುಕ್ ರಿಲೀಸ್ ಆಗಿದೆ ಹೌದೌದು ಮೊನ್ನೆ ಒಂದು ಮತ್ತೊಮ್ಮೆ ರಿಲೀಸ್ ಆಯಿತು ಅದನ್ನೆಲ್ಲ ನೋಡಿದಾಗ ಓದಿದಾಗ ಕಣ್ಣಲ್ಲಿ ನೀರು ಬರುತ್ತೆ ಮತ್ತೊಂದು ವಿಷಯ ಏನಂದರೆ ನಾನು ಚಿಕ್ಕ ಮಗು ಇದ್ದಾಗಲಿಂದ ಹಿಡಿದು ಪಾಪುವಿಂದ ಹಿಡಿದು ನನಗೆ ಚೆನ್ನಾಗಿ ಜ್ಞಾಪಕ ಇದ್ದಾರೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಒಂದು ಚಿಕ್ಕ ವಿಷಯಕ್ಕೆ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆದರೆ ಅವರು ಮರಮ್ನಳ್ಳಿಯಿಂದ ದಾವಣಗೆರೆಯಲ್ಲಿದ್ದಾಗೂ ಓಡ್ ಬರ್ತಾಯಿದ್ರು ಹೊಸಪೇಟೆಗೆ ಮೊನ್ನೆ ಅಮ್ಮ ಬಂದಾಗ ಓಡ್ ಬಂದು ಕಣ್ಣೀರು ಹಾಕಿ ನೋಡಿಕೊಂಡು ಎಲ್ಲ ಇದು ಮಾಡಿದರೆ ಮತ್ತು ಎಂಟನೇ ಕ್ಲಾಸು ನಾನು ಇವ್ರ ಹತ್ರನೇ ಓದಿದ್ದು ಅವಾಗೆಲ್ಲ ಪ್ರತಿಯೊಂದು ಒಂದು ಪೆನ್ಸಿಲಿಂದ ಹಿಡಿದು ಪ್ರತಿಯೊಂದು ಅವರೇ ನೋಡಿಕೊಂಡು ಕಡೆಗಾಲನ್ನ ನೋಡ್ಕೊಳ್ಳುವಂಥ ಒಂದು ವ್ಯಕ್ತಿತ್ವಗಳು ಬೇಕಿವತ್ತು ಅವ್ರಿಗೆ ಅವೆಲ್ಲ ದಾಟಿ ಬಂದಿದ್ದಾರೆ ಅವರು ಒಂದು ಒಳ್ಳೆ ಪ್ರೀತಿನ ತೋರಿಸೋ ಮಮಕಾರ ಬೇಕು ಮಮಕಾರ ಬೇಕು ದಯವಿಟ್ಟು ಅದನ್ನು ಮಾಡಿಕೊಡಿ ಸರ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಮುಂದಿನ ನಡಿಗೆ ಏನು ಅವರು ಮಗ ಮಗಳು ಅಂತ ಒಪ್ಕೊಂಡ್ರು ಇವರು ಬರೋದು ಹೋಗೋದು ಶುರುವಾಯಿತು ಕಾಳವ ಸೋಮವ ಜೋಗತಿ ಹೋಗಿ ಕಾಳವ ಜೋಗತಿಗೆ ವಿಷಯವನ್ನು ಮುಟ್ಟಿಸಿದ್ಲು ಶೆಟ್ರ ಹುಡುಗ ಜೋಗ ಮಗನ ದಾವಣಗೆರೆಯಿಂದ ಬಂದನ ಚಿಲ್ಕನೆಟ್ಟೆ ಮನೆ ಮಾಡ್ಕೊಂಡಿದ್ದಾನ ಚಂದ ಹಾಡ್ತಾನ ಕುಣಿತಾನ ಅಂತ ಕರೆಗೆ ಹೇಳಿದ್ರು ಅಲ್ಲಿ ಪಕ್ಕಕ್ಕೆ ಆರ್ನಹಳ್ಳಿ ಅಂತಿದೆ ಆರ್ವನಹಳ್ಳಿ ಅಲ್ಲಿ ನಾಟಕ ಇದೆ ಬಾ ನೀನು ಅಂತ ಕರೆದ್ರು
ನಾಟಕದಾಗ ನನಗೇನು ಗೊತ್ತಿಲ್ಲವ, ನಾವೇನೋ ಸಣ್ಣ ಹುಡುಗರಿದ್ದಾಗ ಏನೋ ಮಾಡಿದ್ವಿ ಬಿಟ್ವಿ, ಈಗ ನಾಟಕ ಮಾಟಕ ಮಾಡಿಲ್ಲ, ನನಗೆ ಬಣ್ಣ ಹಚ್ಕೊಳಕ್ಕೆ ಬರೋಂಗಿಲ್ಲ, ನಾನು ಅಲ್ಲೇ ಬರಲ್ಲ ಅಂದೆ. ಇಲ್ಲ, ನಾನೆಲ್ಲ ತಯಾರು ಮಾಡ್ತೀನಿ ನಿನಗೆ ಬಾ ಅಂತಂದರು. ಆಮೇಲೆ ಅವ್ರು ಎಲ್ಲೆಲ್ಲಿ ನಾಟಕ ಆಡ್ತಾರೋ ಅಲ್ಲೆಲ್ಲಿ ನಾನು ಹೋಗೋಕೆ ಶುರು ಮಾಡಿದೆ. ಎಲ್ಲೆಲ್ಲಿ ಕರೀತಾರೋ ಅಲ್ಲಿ ಹೋಗೋಕೆ ಶುರು ಮಾಡಿದೆ. ನಾನು ಸಿಕ್ಕಾಬಿಟ್ಟೆ, ನಾನು ಚಿಕ್ಕ ವಯಸ್ಸು ಅವಾಗ, ನನಗೆ ಆ ತಂಡದಲ್ಲಿ ನಾನೇ ಚಿಕ್ಕವಳವಾಗ. ಓಕೆ. ಅವರು 6 ಜನ ಆಡ್ತಾ ಇದ್ರು, ಅದರಲ್ಲಿ ನಾನು 7ನೇಕ್ಕೆ ಹೋಗ್ತಾ ಇದ್ದೆ. ಅವರು ನನಗೆ ಒಂದು 4 ಅಣಿ ದುಡ್ಡು ಕೊಡ್ತಿದ್ದಿಲ್ಲ ಅವಾಗ. ಇದೇನು ಯಾಕೆ ಅಂದರೆ, ನಾವ್ಯಾವತ್ತು 6 ಭಾಗ ಮಾಡ್ಕೊಂಡು ಬಂದೀವಿ, 7 ಭಾಗ ಮಾಡಿಲ್ಲ ದುಡ್ಡಿನಾಗೆ, 7 ಭಾಗ ಮಾಡಲ್ಲ, ಒಬ್ರು ಯಾರನ್ನ ಕೈ ಕೊಡೋ ತನಕ ನೀನು ಸುಮ್ಮನೆ ಬಂದು ಮಾಡ್ಬೇಕು ಅಂತ ಹೇಳಿದ್ರು. ಸಖತ್ತಾಗವ್ರೆಲ್ಲ ನಿಮ್ಮ ಫ್ರೆಂಡ್ಸ್ಗಳು ಸಿಗೋರೆಲ್ಲ ನಿಮ್ಗೆ ಹಿಂಗೆ ಹಾಕೊಂಡ್ಬಿಟ್ರಲ್ಲ. ಆಮೇಲೆ ಅವ್ರ ಜೊತೆಗೆ ಹೋದೆ, ಆಡದೆ ಕುಣಿದೆ, ಅವ್ರು ಮಾಡೋದೆಲ್ಲ ಕಲಿತೆ. ಆಮೇಲೆ ಒಬ್ರು ಬಿಟ್ಟರು, ಅವ್ರು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಪಾತ್ರವನ್ನು ನಾನು ಕಲ್ತ್ಕೊಂಡೆ. ಅವತ್ತಿಂದ ಮತ್ತೆ 6 ಭಾಗದಲ್ಲಿ ನಂದು ಒಂದು ಭಾಗ ಆಗಿತ್ತು ಅವತ್ತು. ಹಂಗಾಗಿ ದಿನ 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 ಶುರು ಮಾಡಿದ್ವಿ. ಹಂಗೆ ನಾಟಕಗಳು ಆಡ್ಕೊತ ಅದು ಮಾಡ್ಕೊತ ತುಂಬ ಕಾರ್ಯಕ್ರಮಗಳು ಮಾಡ್ಕೊತ ಬಂದ್ವಿ. ತುಂಬ ಕಾರ್ಯಕ್ರಮ ಮಾಡ್ಕೊತ ಬಂದಾಗ ಏನಾಯಿತು, ಕಾಳವ ಜೋಗತಿಗೂ ನನಗೊಂದು ಸ್ವಲ್ಪ ಜಗಳ ಬಂತು. ಜಗಳಗಳ ಎಲ್ಲರ ಹತ್ರ? ಕಾಳವ ಜೋಗತಿಗೂ ನನಗೂ ಜಗಳ ಬಂತು. ಎಲ್ಲೋ ನಾಟಕ ಆಡೋಕೆ ಹೋಗಿದ್ವಿ, ಅವರು ನನಗೆ ಹೊಡೆದ್ರು, ನಾನು ಅವ್ರಿಗೆ ಹೊಡೆದೆ. ಅವರು ಬೆಳಗ್ಗೆ ನಾನು ನಾಟಕ ಆಡಲ್ಲ ಅಂತದ್ದು ಬ್ಯಾಗ್ ತೊಗೊಂಡು ಹೊರಗಡೆ ಇಟ್ಕೊಂಡ್ರು. ಮತ್ತು ಈ ಓಣಿ ಜನ ಎಲ್ಲ ಸೇರಿ, ನೀವು ತಾಯಿ ಮಕ್ಕಳು ಜಗಳ ಮಾಡಿರಿ, ನಾವು ಯಾರು ಜಗಳ ಮಾಡಿಲ್ಲ, ರಾತ್ರಿ ನಾಟಕ ಐತಿ, ನಮಗೆ ನಾಟಕ ಮುಗಿಸ್ಕೊಟ್ಟು ನೀವು ಹೋಗ್ರಿ ಅಂತಂದರು. ಮತ್ತು ಸಂಜೆ ನಾಟಕ ಇರೋದರಿಂದ ಜಾತ್ರೆ ಇತ್ತು, ಆ ಕುಡುತ್ನಿಯಲ್ಲೇ, ಜಾತ್ರೆ ನಾಟಕ ಇತ್ತು, ಅಲ್ಲೋಗಿ ತೇರು ಎಳಿಸ್ಕೊಂಡು ಬಂದ್ವಿ. ಇಡೀ ರಾತ್ರಿ ಕಾಳವ ಜೋಗತಿ ಜೊತೆಗೆ ನನ್ನ ಪಾತ್ರ ಇರೋದು. ನಾನು 7 ಪಾತ್ರ ಮಾಡ್ತಾ ಇದ್ದೆ ನಾನು ಅವಾಗ. ಸಂಗವನ ಪಾತ್ರ, ನಿಂಗವನ ಪಾತ್ರ, ಕಾಮಧೇನು ಪಾತ್ರ, ಗೌಡಶಾನಿ ಪಾತ್ರ, ಪರಶುರಾಮನ ಪಾತ್ರ, ನಾಗೇಂದ್ರನ ಪಾತ್ರ, ಮಧ್ಯೆ ಮಧ್ಯೆ ಡ್ಯಾನ್ಸ್ಗಳು, ಇವನ್ನೆಲ್ಲ ನಾನು ಒಬ್ಬಕ್ಕೆ ಮಾಡ್ತಾ ಇದ್ದೆ. ಎಲ್ಲ ಪಾತ್ರದಲ್ಲಿ ಕಾಳವ ಜೋಗತಿ ನನಗೆ ಟಚ್ ಇರ್ತಿದ್ಲು. ಕಾಳವ ಜೋಗತಿ ನನ್ನ ಜೊತೆಗೆ ಮಾತಾಡಲ್ಲ ಅಂದರೆ ರಾತ್ರಿ ನಾಟಕ ಚೆನ್ನಾಗಾಗಲ್ಲ. ಆಮೇಲೆ ಏನು ಮಾಡೋದು, ತೇರು ಹೇಳ್ಕೊಂಡು ಬರ್ತಾ ಇದ್ವಿ, ಮತ್ತು ಬಿಡುಗಡೆ ಇಲ್ಲ, ನಾನೇ ಮಾತಾಡ್ಸೋಣ ಅಂತಂದು, ಅವ ಬಾರವ ಟೀ ಕುಡಿಯ, ಅದು ಜ್ಯೂಸ್ ಕುಡಿಯೋಣ ಅಂತಂದೆ. ಏ, ಇಷ್ಟು ತಕ್ಕ ನಿಲ್ಲದವ್ವ, ಈಗ ಬಂದ್ಲೇನಪ್ಪ ಕ್ವಾಂಟಿಗೆ ಅಂತಂದು. ಅವಾಗ ಅವ್ರನ್ನ ಹೊಡೆದಿದ್ದಕ್ಕೆ, ನಾನು ಅವ್ರನ್ನ ಹೊಡೆದಿದ್ದಕ್ಕೆ, ನನ್ನ ಮೊದಲನೇ ಪುಸ್ತಕದಲ್ಲಿ ಗುರುವಿಗೆ ಕಪಾಳ ಮೋಕ್ಷ ಅಂತಂದು ಒಂದು ಟೈಟ್ಲ್ ಇಟ್ಟು ಸ್ಟೋರಿ ಮಾಡಿದ್ದಾರೆ ಅದನ್ನು. ಓಕೆ. ಫಸ್ಟು ನಾನು ದೇವ್ರ ಕೊಡ ಹೊತ್ಕೊಂಡು ಪೊಲೀಸರ ಎದುರಿಗೆ ಅಷ್ಟೊಂದು ಕಾಕಿ ಬಟ್ಟೆಗಳ ಜೊತೆಗೆ ದೇವ್ರ ಕೊಡ ಹೊತ್ಕೊಂಡು ನೃತ್ಯ ಮಾಡೋದು ಹರಪನಹಳ್ಳಿಯಲ್ಲಿ ಮೊದಲು. ಹರಪನಹಳ್ಳಿಯಲ್ಲಿ ದೇವ್ರ ಕೊಡ ಹೊತ್ಕೊಂಡು ಚೆನ್ನಾಗಿ ಕುಣಿದಿದ್ದು, ಅಲ್ಲಿ ನೃತ್ಯ ಮಾಡಿದ್ವಿ. ಅಲ್ಲೇ ನೃತ್ಯ ಮಾಡಿದ್ಮೇಲೆ ಕಾಳವ ಜೋಗತಿಗೆ ಮತ್ತು ಬೆಂಗಳೂರಿಂದ ಎಚ್ ಎಲ್ ನಾಗೇಗೌಡರು ಒಂದು ಲೆಟ್ರ್ ಕಳಿಸಿ, ಜಾನಪದ ಪರಿಷತ್ನವರು. ಹಾಂ, ಜಾನಪದ ಪರಿಷತ್ನವರು. ಅವಾಗ ಇನ್ನೂ ಅದು ರೆಡಿ ಆಗಿದ್ದಿಲ್ಲ, ಕಟ್ತಾ ಇದ್ದರು. ಅವಾಗ ಒಂದು ಲೆಟ್ರ್ ಕಳಿಸಿದ್ರು ಕಾಳವ ಜೋಗತಿಗೆ, ಅಗ್ರಿಬೊಮ್ಮನಹಳ್ಳಿಗೆ. ನಾವು ಹಿಂಗೆ ಕಾರ್ಯಕ್ರಮ, ಅವಾಗ 5-6 ಪತ್ರ ಓಡಾಡ್ತಿದ್ವು ನಮ್ಮ ನಿಮ್ಮ ಮಧ್ಯೆ. ನೀವು ಕಾರ್ಯಕ್ರಮ ಮಾಡ್ತೀವಿ ಅಂದರೆ 5-6 ಪತ್ರಗಳು ಓಡಾಡ್ತಾವೆ. ಒಪ್ಪಿಗೆ ಪತ್ರ ಒಂದು, ಸಂಭಾವನೆ ಇಷ್ಟು ಕೊಡ್ತೀವಿ ಅನ್ನೋದು, ನೀವು ಬರೋ ದಾರಿ ಹೋಗೋ ದಾರಿ ಹಿಂಗಿರುತ್ತೆ, ಇಷ್ಟು ಸಂಭಾವನೆ ಕೊಡ್ತೀವಿ, ಇಷ್ಟು ಸಮಯ ಇರುತ್ತೆ, ಇಂಥ ಬಟ್ಟೆಗಳು ಹಾಕ್ಕೋಬೇಕು, ಇದ್ರಂಗೆ ಡ್ಯಾನ್ಸ್ ಮಾಡೋಕ್ಕೆ ಎಲ್ಲ ಕಡ್ಡಾಯವಾಗಿ ಹೇಳ್ತಾ ಇದ್ರು. ಅವತ್ತು ನಾವೆಲ್ಲ ಒಪ್ಕೊಂಡ್ವಿ, ಅವರು ನಮ್ಮ ಮಧ್ಯೆ 5-6 ಪತ್ರಗಳು ಓಡಾಡಿದ್ವು. ಆಮೇಲೆ ನಾವಿಲ್ಲಿ ಬೆಂಗಳೂರಿಗೆ ಬರೋಕ್ಕೆ 89 ಡಿಸೆಂಬರ್ ತಿಂಗಳು ಫಸ್ಟಿಗೆ ನಾವು ಇಲ್ಲಿಗೆ ಬಂದಿದ್ದು ಬೆಂಗಳೂರು. ನಾನು ಬೆಂಗಳೂರು ನೋಡಿದ್ದು ಅವತ್ತೇ ಮೊದಲು, 89 ಬೆಂಗಳೂರು ಮೊದಲು ನೋಡಿದ್ದು. ಅದು ಸಂಸಾ ಬೈಲಲ್ಲಿ ಕಾರ್ಯಕ್ರಮ ಇದ್ದಿದ್ದು, ಸಂಸಾ ಬೈಲಲ್ಲಿ ಕಾರ್ಯಕ್ರಮ ಇದ್ದಿದ್ದು. ಬಂದ್ವಿ, ಸಂಸದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಹೋಗಿ ಜಾನಪದ ಲೋಕ ತೋರಿಸ್ಕೊಂಬಂದರು, ಲಾಲ್ಬಾಗ್ ತೋರಿಸ್ಕೊಂಬಂದರು, ಜೂ ಎಲ್ಲ ತೋರಿಸ್ಕೊಂಬಂದರು. ಕಲಾವಿದರಂದ್ರೆ ಅಷ್ಟು ಗೌರವ ಎಚ್ ಎಲ್ ನಾಗೇಗೌಡರಿಗೆ, ಜಾನಪದ ಕಲಾವಿದರಂದ್ರೇ ಅಷ್ಟು ಗೌರವ. ಅದನ್ನೆಲ್ಲ ತೋರಿಸಿದ್ರು. ನೃತ್ಯ ಮಾಡಿದೆ, ನೃತ್ಯ ಮಾಡಿದಾಗ 10 ರೂಪಾಯಿ ಬಾಯಿಂದ ದುಡ್ಡು ತಗೊಂಡೆ ಡ್ಯಾನ್ಸ್ ಮಾಡ್ಕೊತ. ಅದು ಕೊಡ ಹೊತ್ಕೊಂಡು ಅಲ್ಲೊಬ್ಬ ಹೆಣ್ಮಗಳು ಕುಂತಿದ್ಲು, ಆ ಅಮ್ಮ ಬಂದು 500 ರೂಪಾಯಿ ನೋಟ್ ಅಂತ, ನನಗೆ ಗೊತ್ತಿಲ್ಲ 500 ರೂಪಾಯಿ ನೋಟ್ ಅಂತ ಗೊತ್ತಿಲ್ಲ, ನಾನು ಅವತ್ತೇ ನೋಡಿರೋದು 500 ರೂಪಾಯಿ ನೋಟ್ ಅಂತ. ಆಮೇಲೆ ಅದು ದೊಡ್ಡದಿತ್ತು ದುಡ್ಡು, ಅದನ್ನು ತಗೊಂಡು ಬಾಯಿಂದ ತಗೊಂಡು ಚೌಡಿಕೆಗೆ ಹಾಕಿದೆ. ಆಮೇಲೆ ನಮ್ಮ ಗುರುಗಳಿಗೆ ಹೇಳಿದೆ, ಆ ಅಮ್ಮ ಯಾರೋ ಫೋಟೋ ನೋಟ್ ಇಟ್ಬಿಟ್ಟು ನೋಡೋ ಈಡ್ ದೊಡ್ಡದು ಅಂತ. ಎಲ್ಲ ಐತೆ ಅಂದ್ಲು, ಚೌಡಿಕೆಗೆ ಹಾಕಿ ನೋಡೋದು, ಹಾಕಿ ನೋಡಿ ಮೂಳ ಇದು 500 ರೂಪಾಯಿ ನೋಟ್, 10 ರೂಪಾಯಿ ಫೋಟೋ ನೋಟ್ ಅಲ್ಲ, ಇದು 500 ರೂಪಾಯಿ ಇದು ನೋಡಿಲ್ಲ ಏನು ನೀನು ಅಂದಲಿಲ್ಲವ, ನೋಡಿಲ್ಲ ಇದೆ ಫಸ್ಟು ಅಂತಂದೆ. 500 ರೂಪಾಯಿ ನೋಟ್ ಅಂದು ಯಾರ ಹೆಣ್ಮಗಳು ಕೊಟ್ಲು, ಯಾರ ಹೆಣ್ಮಗಳಲ್ಲ ಚಿಂದೋಡಿಲೀಲ ಅಂತ ಹೇಳಿದ್ವಿ. ಕಾಳಮ್ಮ ದೊಡ್ಡ ಅದ್ಭುತ ರಂಗ ನಟಿ, ಸಿನಿಮಾ ನಟಿ, ಚಿಂದೋಡಿ ಲೀಲ ಅಂತ ಅಯ್ಯಮ್ಮ ನೀನು ಕುಣಿಯೋದಕ್ಕೆ ಆಕೆ 500 ರೂಪಾಯಿ ನೋಟ್ ಇಟ್ಲು ಅಂದ. ನಾನು 89 ಡಿಸೆಂಬರ್ ತಿಂಗಳಲ್ಲೇ ಬೆಂಗಳೂರು ನೋಡಿದ್ದು, 500 ರೂಪಾಯಿ ನೋಟ್ ನೋಡಿದ್ದು ಅದೇ ಮೊದಲು. ರವೀಂದ್ರ ಕಲಾಕ್ಷೇತ್ರ ಒಳಗಡೆ ಎಲ್ಲ ತೋರಿಸ್ಕೊಂಬರೋಕೆ ಕರ್ಕೊಂಡು ಹೋದರು. ಸಿನಿಮಾದಲ್ಲಿ ಅಷ್ಟೇ ನೋಡ್ತಾ ಇದ್ವಿ, ಯಪ್ಪ ಇಂಥ ದೊಡ್ಡ ಥಿಯೇಟ್ರ್ನಾಗ ನಾವು ಯಾವಾಗ ಮಾಡ್ತೀವಿ ಅಂತ.
ಎಷ್ಟು ಸಾರಿ ಮಾಡಿದ್ನು ನನಗೂ ನೆನಪಿಲ್ಲ. ಇವಾಗ ಟೌನಾಲಿಂದ ಹಿಡಿದು ರಂಗಶಂಕರದಿಂದ ಹಿಡಿದು ರವೀಂದ್ರ ಕಲಾಕ್ಷೇತ್ರದ ಎಲ್ಲ ಕ್ಷೇತ್ರಗಳಲ್ಲೂ ಕಾರ್ಯಕ್ರಮ ಮಾಡಿಕೊಂಡು ಬಂದೆ. 2006 ನನಗೆ ಜಾನಪದ ಅಕಾಡೆಮಿ ಪ್ರಶಸ್ತಿ ಕೊಟ್ಟರು, 2008 ಜಾನಪದ ಲೋಕ ಪ್ರಶಸ್ತಿ ಕೊಟ್ಟರು, ಎಚ್ ಎಲ್ ನಾಗೇಗೌಡ ಪ್ರಶಸ್ತಿ ಕೊಟ್ಟರು, ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಆ ಓದ್ ಸರ್ಕಾರ ಇದ್ದಾಗ ಜಾನಪದ ಅಕಾಡೆಮಿಗೆ ಸದಸ್ಯರನ್ನಾಗಿ ಮಾಡಿದರು. ಮತ್ತು ನೋಡಿ ಏನು ಮಾಡಿದ್ರು ಏನು, ಒಂದು ಜೋಗತಿಯವರಿಗೆ ಈ ಪಟ್ಟವನ್ನು, ಜಾನಪದ ಪರಿಷತ್ತಿನ ಪಟ್ಟವನ್ನು ಕೊಟ್ಟಿದ್ದು ಇದೇ ಮೊದಲೇ ಬಾರಿಗೆ ಅಂತ ನಾನು ಅಂದ್ಕೊಂಡಿದ್ದೆ. ನಿಜ. ನಮ್ಮನ್ನು ಯಾರು ಗುರುತಿಸಲಿಲ್ಲ. ಎಚ್ ಎಲ್ ನಾಗೇಗೌಡರು ಗುರುತಿಸುವುದಕ್ಕಿಂತ ಮುಂಚೆ ನಮ್ಮ ಬಳ್ಳಾರಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಚೋರ್ನೂರು ಕೊಟ್ರಪ್ಪ ಅಂತಿದ್ದಾರೆ, ಅವರು ನಮ್ಮನ್ನು ಮೊದಲು ಗುರುತಿಸಿದವರು. ಅವರು ಮೊದಲು ಗುರುತಿಸ್ತಾರೆ. ನಾ ಎಲ್ಲೇ ಕಾರ್ಯಕ್ರಮ ಮಾಡಿದರೆ ಏ ನಮ್ಮದೊಂದು ಟೀಮ್ ಐತಪ್ಪ ಕರ್ಕೊಂಡು ಹೋಗ್ರಿ ಮಂಜವ್ವ ಅಂತದಳ, ಅದ್ಭುತ ಡ್ಯಾನ್ಸ್ ಮಾಡ್ತಾಳೆ ಕೊಡ ಹೊತ್ಕೊಂಡು, ಅದು ಇದುವರೆಗೂ ಯಾರು ಸ್ಟೇಜ್ ಮೇಲೆ ಮಾಡಿಲ್ಲ, ಆಕೆನೇ ಮಾಡೋಕತ್ತಾಳೆ, ಆಕೆ ಒಬ್ಬಕ್ಕೆ ಕುಣಿ, ನಾನು ಒಬ್ಬಳೆ ಮಾಡ್ತಾ ಇದ್ದೆ ಅವಾಗ, ಆಕೆ ಒಬ್ಬಕ್ಕೆ ಅದ್ಭುತ ಕುಣಿತಾಳೆ ಕರ್ಕೊಂಡು ಹೋಗ್ರಿ ಅಂತದ್ದು. ಅವರೆಲ್ಲ ಅಡ್ರೆಸ್ ಬರೆದು ಅವ್ರು ಆಕೆ ಮಾತಾ ಮಂಜಮ್ಮ ಜೋಗತಿ ಅಂತದ್ದು, ಮಾತಾ ಅಂತ ಯಾಕೆ ಅಂತೀರಿ ಅವರಿಗೆ ಅಂತ ಕೊಟ್ರಪ್ಪ ಸರ್ನೋ ಯಾರೋ ಪತ್ರಕರ್ತರು ಕೇಳೋದು. ಮತ್ತು ಅವ್ರಿಗೆ ಏನು ಅನ್ಬೇಕು, ಸ್ತ್ರೀ ಅನ್ನಕ್ಕೆ ಗಂಡಸರಲ್ಲ, ಶ್ರೀಮತಿ ಅನ್ನಕ್ಕೆ ಹೆಣ್ಮಕ್ಕಳಲ್ಲ, ಅವ್ರು ದೇವ ಕಟ್ಕೊಂಡಾರ ಮುತ್ತು ಕಟ್ಕೊಂಡಾರ ಮಾತೆಯರು, ಅದಕ್ಕೆ ಮಾತಾ ಮಂಜಮ್ಮ ಜೋಗತಿ ಅಂತ. ಅದು ಕೊಟ್ರಪ್ಪ ಸಾರ್ ಕೊಟ್ಟು ಬಿರುದು, ಅದು ಮಾತಾ ಬಿ ಮಂಜಮ್ಮ ಜೋಗತಿ ಅಂತ ಕೊಟ್ರಪ್ಪ ಸಾರ್ ಕೊಟ್ಟು ಬಿರುದು. ಅವರು ಸಿದ್ದರಾಮಯ್ಯನವರೇ ನಿಮ್ಮನ್ನ ಈ ಪಟ್ಟಕ್ಕೆ ಏರಿಸಿದ್ರು ಅಂತ ಕಾಣ್ತಾ. ಎಲ್ಲ ಕಡೆ ಓಡಾಡಿದ್ವಿ, ಎಲ್ಲ ಕಡೆ ಮಾಡಿದ್ವಿ, ಎಲ್ಲರ ಪ್ರೀತಿ ಸಹಕಾರ ನನಗೆ ಸಿಕ್ತು. ಕಡೆಗೆಲ್ಲನೂ ಪಡ್ಕೊಂಡ್ರಿ ನೀವು ನಿಮ್ಮ ಸ್ವಂತ ಶ್ರಮದಿಂದ, ಸ್ವಂತ ಸಾಧನೆಯಿಂದ. ಯಾರೋ ಕೊಟ್ಟಿದ್ದಲ್ಲ, ಹೌದು, ಯಾರೋ ಬೀದಿಲವ್ರಿಗೆ ಏನು ಕೊಟ್ಟಿಲ್ಲ, ಅದನ್ನ ಎಲ್ಲೋ ಒಂದ್ ಕಡೆ ನಿಮ್ ಶ್ರಮ ಇದೆ. ನಿಮ್ಮ ಗುರಿ ಮುಟ್ಟಕ್ಕೆ ನೀವು ಪಟ್ಟಿರುವಂತ ಪ್ರಯತ್ನ ಅದು ಬೇರೆಯವರಿಗೆ ಸಾಧನೆ ಆಗುತ್ತೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ಅಲ್ಲ, ನನಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಬರುತ್ತೆ ಅಂತ ಪ್ರಜ್ಞೆ ಇಲ್ಲ, ರಾಜ್ಯೋತ್ಸವ ಬರುತ್ತೆ ಅಂತ ಪ್ರಜ್ಞೆ ಇಲ್ಲ, ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಅಂತ ಪ್ರಜ್ಞೆ ಇಲ್ಲ, ಅಥವಾ ನಾನು ಅಕಾಡೆಮಿಗೆ ಒಬ್ಬ ಸದಸ್ಯಳಾಗ್ತೀನಿ ಅನ್ನೋ ಪ್ರಜ್ಞೆ ಇಲ್ಲ, ಅದೇ ಅಕಾಡೆಮಿ ಪ್ರಶಸ್ತಿ ಕೊಡುತ್ತೆ ಅದಕ್ಕೆ ಇದು ಇಲ್ಲ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ನಾಟಕ ಮಾಡೋ ಕತೆ ನಾನು ನೃತ್ಯ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇವತ್ತು ನಾನು ಅಧಿಕಾರಿಯಾಗಿ ಅಲ್ಲಿ ಕುಂದಿರ್ತೀನಿ, ಅಧಿಕಾರಿಯಾಗಿ ಆ ಟೇಬಲ್ ಮೇಲೆ ಕುಂದಿರ್ತೀನಿ. ಇವೆಲ್ಲ ಬಯಸದೆ ಬಂದ ಕಾಲಚಕ್ರ. ಇವತ್ತು ಕೆಳಗಿದ್ದವ್ರ ಮೇಲೆ ಬರ್ತಾರೆ, ಎಲ್ಲರಿಗೆ ಸಿಗಬೇಕು, ಸಿಗುತ್ತೆ. ನಿಮ್ದೊಂದು ಫಂಕ್ಷನ್ಗೆ ಒಬ್ರು ಬರಬೇಕಾಗಿತ್ತು, ನಿಮ್ದೊಂದು ಕಾರ್ಯಕ್ರಮಕ್ಕೆ, ಅವರು ಬರದೆ ನಿಮ್ಗೊಂದು ವಿಡಿಯೋ ಕಳಿಸ್ಬಿಟ್ಟಿದ್ರು, ನಾನು ಬರೋಕ್ಕಾಗ್ತಾ ಇಲ್ಲ ಬೇರೆ ಕಾರ್ಯದ ನಿಮಿತ್ತ ಅಂತ ವಿಡಿಯೋ ಕಳಿಸಿದ್ರು. ಅವತ್ತು ಅವ್ರು ಸಿಕ್ಕಲಿಲ್ಲ. ಇವತ್ತು ನಿಮ್ಮ ಜೊತೆ ಮಾತಾಡೋಕ್ಕೋಸ್ಕರ ಇನ್ನೊಬ್ರು ಬಂದಿದ್ದಾರೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಲಿಂಗದೇವರು. ಎಸ್ ಸರ್, ಲಿಂಗದೇವ್ರಿಗೆ ಫಸ್ಟ್ ಏನು ಹೇಳ್ತೀರಾ ಜೋಗಮ್ಮ ಅವ್ರ ಬಗ್ಗೆ? ಅವ್ರಿಗೇನೆ ಪದ್ಮಶ್ರೀ ಅಂತ ಇದು ಬಂದಿದ್ದಾಗ ಅದಕ್ಕಿಂತ ದೊಡ್ಡ ಇದಿಲ್ಲ, ನಮಗೆ ಬಂದಷ್ಟೇ ಖುಷಿ ಅದು. ಹೌದು, ಆಮೇಲೆ ಇಂಥವ್ರನ್ನ ಕೇಂದ್ರ ಸರ್ಕಾರ ಗುರುತಿಸಿ ಅದು ಇತ್ತೀಚಿನ ವರ್ಷಗಳಲ್ಲಿ ನಾವು ಅದನ್ನು ಗಮನಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಎಲ್ಲೋ ಮೂಲೆಯಲ್ಲಿರೋರನ್ನ ಗುರುತಿಸಿ ಆ ಪದ್ಮ ಪ್ರಶಸ್ತಿಗಳಿಗೆ ಒಂದು ಗೌರವ ಘನತೆಯನ್ನು ತಂದುಕೊಟ್ರು. ಅದು ನಮ್ಮಂಥವ್ರಿಗೆಲ್ಲ ಭಾಳ ಖುಷಿ ಅದು. ಹೌದು ಸರ್, ಖಂಡಿತ. ನಾವು ಯಾವುದೋ ಒಂದು ಕೆಲಸ ಮಾಡ್ತೀವಿ, ಒಂದು ಸಿನಿಮಾ ಮಾಡ್ತೀವಿ, ಸಿನಿಮಾದ್ದು ಒಂದು ಅಪ್ಲಿಕೇಶನ್ ಹಾಕ್ತೀವಿ, ಅಪ್ಲಿಕೇಶನ್ ಥ್ರೂ ಬರುವ ಮಾನ್ಯತೆಗಳು ಬೇರೆ, ಇದು ಹುಡುಕಿ ನೀವು ಮಾಡಿರುವ ಕೆಲಸಕ್ಕೆ ಅದ್ಭುತವಾದ ಇದೆಯಲ್ಲ, ಅದು ತುಂಬಾ ದೊಡ್ಡ ಇದು, ಅದ್ಭುತವಾದ ಪ್ರಯತ್ನ ಬಿಡಿ ಸರ್. ಎರಡೇ ಮಾತಿಲ್ಲ. ವಿಜಯವ್ರೆ, ಮಂಜಮ್ಮನ ಬಗ್ಗೆ ಏನ್ ಅನಿಸ್ತಾ ಇದೆ? ವಿಡಿಯೋ ಮಾಡಿ ಅವತ್ತೇ ಕಳಿಸಿದ್ರಿ, ಇವತ್ತು ಮುಂದೆನೆ ಕೂಡಿಸಿದೀವಿ. ನನ್ಗೆ ಅವತ್ತು ಪದ್ಮಶ್ರೀ ಪ್ರಶಸ್ತಿ ಅನೌನ್ಸ್ ಆಗಿದ್ದ ದಿನ ಬಹಳ ಖುಷಿ ಆಯ್ತು. ಅವತ್ತು ಹುಡುಕಾಟ ಮಾಡಿದೆ, ನಂಗೆ ನಂಬರ್ ಸಿಗ್ಲಿಲ್ಲ ನಿಮ್ದು. ನಾನು ಅವನೆಲ್ಲ ಅವಳನಲ್ಲಿ ಸ್ಮೈಲಿಂಗ್ ವಿದ್ಯಾ ಅವ್ರ ಜರ್ನಿ ಹೇಗಿತ್ತು, ಹೆಚ್ಚು ಕಡಿಮೆ ಎಲ್ಲರ ಒಂದು ಲೈಫ್ ಜರ್ನಿ ಒಂದೇ ಥರ ಇರುತ್ತೆ. ಮನೆಯಿಂದ ಹೊರಗಡೆ ಬಂದಾಗ ಅವರು ಅನುಭವಿಸೋ ಸಮಾಜದಲ್ಲಿ ಆಗುವಂಥ ಒತ್ತಡಗಳು, ಸಮಸ್ಯೆಗಳು, ಅದನ್ನು ನೋಡಿದಾಗ ನಂಗೆ ಭಾಳ ಹತ್ತಿರ ಅನ್ಸೋಕ್ಕೆ ಶುರು ಆಯಿತು ಆ ಸಿನಿಮಾ ಮಾಡಿದ ಮೇಲೆ. ನಿಜವಾಗ್ಲೂ ಪದ್ಮಶ್ರೀ ಪ್ರಶಸ್ತಿ ನಿಜವಾದ ಅಂದರೆ ಅವ್ರು ನಡೆದು ಬಂದ ಹಾದಿ ಮತ್ತು ಅವರ ಶ್ರಮಕ್ಕೆ, ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗೆ ಅದರ ಗೌರವ ಹೆಚ್ಚಿತು ಅಂತ ನನಗೆ ಖಂಡಿತ ಅನ್ನಿಸ್ತು. ಭಾಳ ಖುಷಿ ಕೊಟ್ಟಂಥದ್ದು. ನಿಮ್ಮನ್ನು ಕರೆಸಿದ ಮೇಲೆ ಈ ಕಾರ್ಯಕ್ರಮ ಒಂಥರ ಪೂರ್ಣ ಆಯಿತು ಅಂತ ಅನಿಸ್ತಿದೆ. ನಿಮ್ದೇವ್ರೆ ಕಡೆಯದಾಗಿ ಕೇಳ್ತಾ ಇದ್ದಾರೆ ನಮ್ಮವರು, ಏನಾದ್ರು ಮಾಡಿ ಇಬ್ಬರನ್ನು ಕೇಳ್ಬಿಡಿ, ಮಂಜಮ್ಮ ಜೋಗತಿ ಬಗ್ಗೆ ಇಬ್ಬರ ಕಟ್ಟ ಕಡೆಯ ಅನಿಸಿಕೆ. ಅವರು ಒಂಥರ ಎಲ್ಲರಿಗೂ ಅಮ್ಮನೇ, ಅಷ್ಟು ಮಾತ್ರ ಹೇಳಬಲ್ಲ. ಯಾಕಂದರೆ ಅವ್ರದ್ದು
ಇತ್ತೀಚೆಗೆ ಬಹಳಷ್ಟು ಅವರ ವಿಡಿಯೋಗಳು ಹರಿದಾಡುತ್ತೆ ಎಲ್ಲ ಕಡೆ. ಅವರು ಬರೀ ಮಾತಾಡ್ತಿರಲ್ಲ, ಅವಾಗ ಅನುಭವಿಸ್ತಾ ಇರ್ತಾರೆ ತಮ್ಮ ಜೀವನದ ಹಳೆ ನೆನಪುಗಳನ್ನು ಮೆಲುಕು ಹಾಕ್ತಾರೆ. ಸಹಜವಾಗಿ ಅವ್ರಿಗೆ ಗೊತ್ತಿಲ್ಲದೆ ಕಣ್ಣು ತುಂಬ್ಕೊಂಡ್ಬಿಟ್ಟಿರುತ್ತೆ. ಅವೆಲ್ಲ ನೋಡಿದಾಗ ನಮಗೆ ಎಷ್ಟು ಇನ್ಸ್ಪೈರ್ ಆಗುತ್ತೆ ಅಂದರೆ ಅಂಥವ್ರು ಬದುಕಿರುವಾಗ ನಾವುಗಳಿನ್ನೂ ಸಾಧನೆ ಮಾಡುವಂಥದ್ದು ಬಹಳ ದೊಡ್ಡದಿದೆ ಅಂತ ಅನ್ಸಕ್ಕೆ ಶುರುವಾಗ. ಖಂಡಿತ, ಹಾಗಾಗಿ ಅಮ್ಮ ನಿಮ್ಮ ಆಶೀರ್ವಾದ ಇರಲಿ. ಲಿಂಗದೇವರು ಏನು ಹೇಳ್ತಾರೆ? ಮಂಜಮ್ಮ ಅವರು ಸಮಾಜಕ್ಕೆ ಇನ್ಸ್ಪಿರೇಷನ್. ಎಸ್ ಸರ್, ಅದೊಂದು ಸಾಕು. ಅವರ ನೀವು ಯಾರಾದ್ರೂ ನನಗೆ ಕಷ್ಟ ಇದೆ ಅಂತಂದರೆ ಇವ್ರದ್ದು ಜೀವನದ್ದು ಹೇಗೆ ಸ್ಟ್ರಗಲ್ ಇತ್ತು ಅನ್ನೋದು ಯೂಟ್ಯೂಬಲ್ಲಿ ಪುಸ್ತಕದ ರೂಪದಲ್ಲಿ ತುಂಬ ಇದೆ. ಸೊ ಒಂದು 15-20 ನಿಮಿಷ ಅವ್ರದ್ದು ನೋಡಿಬಿಟ್ರೆ ಅವ್ರ ಕಷ್ಟ ಎಲ್ಲ ಕರ್ಕೋಗ್ಬಿಡುತ್ತೆ, ಅವ್ರ ಕಷ್ಟ ಎಲ್ಲ ಕರ್ಕೋಗುತ್ತೆ. ಅಂತಹ ಒಂದು ಇನ್ಸ್ಪಿರೇಷನ್ ಅದು. ಇದು ನಿಜವಾದ ಲೈಫ್ ಓಕೆ ಕಾರ್ಯಕ್ರಮದ ಉದ್ದೇಶ ಸರ್. ರಾಷ್ಟ್ರ ಪ್ರಶಸ್ತಿ ವಿಜೇತ ನಟರಿದ್ದಾರೆ, ನಿರ್ದೇಶಕ ನಿರ್ಮಾಪಕರಿದ್ದಾರೆ, ಇಂಥವ್ರನ್ನೆಲ್ಲ ಕೂಡಿಸ್ಕೊಂಡು ಲೈಫ್ ಓಕೆ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬರು ಬಂದಿದ್ದಾರೆ, ವಿಶೇಷವಾದ ವ್ಯಕ್ತಿ ಅವರು. ಅವರು ಏನಕ್ಕೆ ಬಂದಿದ್ದಾರೆ ಅಂತ ಅವ್ರ ಬಾಯಿಂದನೇ ಕೇಳ್ಕೋಬೇಕು. ಅವ್ರ ಹೆಸರು ಬಂದು ಡಾಕ್ಟರ್ ಕಾ ರಾಮೇಶ್ವರಪ್ಪ ಅಂತ, ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿದ್ದಾರೆ. ಅವರು ಸನ್ಮಾನ ಮಾಡಬೇಕು ನಾವು. ಅವ್ರು ಹೇಳಿದ್ರು ಸರ್, ಸನ್ಮಾನಗಳು ಬೇಕಾದ್ರೆ ಸಿಕ್ಬಿಟ್ಟಿರುತ್ತೆ, ಗುಂಪು ಗುಂಪು ತರ ಸನ್ಮಾನ ಮಾಡಿಸ್ತಾರೆ ಇವರು. ನೀವು ನೋಡಿಲ್ಲ ಅದನ್ನ? ನೋಡಿರೋದು ಇವ್ರು ಸನ್ಮಾನ ಮಾಡಿಸೋದು ಹೆಂಗೆ ಅಂದ್ರೆ ಅದೊಂದು ಮಜಾ. ಅದು ನೀವು ನೋಡಿಲ್ಲ ಸರ್, ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಒಂದು 200 ಜನಕ್ಕೆ ಸನ್ಮಾನ ಮಾಡಿಸಿದ್ವಿ ಒಂದ್ಸರಿ, ಎಲ್ಲಿ ಅರಬ್ ನಿಲ್ಲಿ ಎಲ್ಲ ಲೈನ್ ನಿಲ್ಲಿಸಿ ಬನ್ನಿ ಬೇಗ ಬೇಗ ಕುತ್ಕೊಳ್ಳಿ, 20-25 ಜನ ಫೋಟೋ ತೆಗೆಸಿ ಕೆಳಗೆ ಕಳಿಸು. ಆ ಥರ ಸನ್ಮಾನಗಳೆಲ್ಲ ಮಾಡಿಬಿಟ್ಟಿದ್ದಾರೆ. ಈ ಮಾಡಿಸ್ಕೊಳ್ಳೋದಂತೂ ಬೇಕಾದಷ್ಟು ಆಗ್ಬಿಟ್ಟಿದೆ. ಅದಕ್ಕಿಂತ ವಿಶೇಷವಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಜಂಟಿ ನಿರ್ದೇಶಕರು, ಅವ್ರನ್ನ ಕರೀತಾ ಇದ್ದೀನಿ. ಸರ್ ನಮಸ್ಕಾರ, ಬನ್ನಿ ಸರ್. ಸರ್, ಮಂಜಮ್ಮ ಅವ್ರ ಬಗ್ಗೆ ಒಂದು ಎರಡು ಮಾತು. ಅವರನ್ನು ನೋಡಿದರೆ ವ್ಯಕ್ತಿ ಶಕ್ತಿಯಾದಂಥ ಒಂದು ರೂಪ ಕಾಣಿಸುತ್ತೆ, ಕತ್ತಲು ಬೆಳಕಾದಂಥ ಒಂದು ಪರಿ ಕಾಣಿಸುತ್ತೆ, ಸಾವನ್ನು ಜೀವವಾಗಿ ಗೆದ್ದವರಂಥ ಒಂದು ರೂಪ ಕಾಣಿಸ್ತದೆ. ಮನುಷ್ಯ ಬದುಕಬಹುದಾದಂಥ ಒಂದು ಸಾಕ್ಷಿಯಾಗಿ ಅವರು, ಒಂದು ಸಾಕ್ಷಿ ಪ್ರಜ್ಞೆ ಆಗಿ ನಮ್ಗೆ ಕಾಣಿಸ್ತಾರೆ. ಬಹುಶಃ ಅವರು ಸಮಾಜಕ್ಕೆ ಕೊಟ್ಟಂಥ ದೊಡ್ಡ ಸಂದೇಶ, ಮನುಷ್ಯ ಬದುಕಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ಅವರು ಸಾಕ್ಷಾತ್ಕಾರ ಮಾಡ್ತಾರೆ. ಬಹಳ ಖುಷಿ ಕೊಟ್ಟಂಥದ್ದು ಅಂದರೆ ಯಾರು ಯಾವ ಮನುಷ್ಯನನ್ನು ಕೂಡ ತಿರಸ್ಕರಿಸ್ಬಾರ್ದು. ಖಂಡಿತ, ಅದು ಖಂಡಿತ. ಈಗ ನಾವು ಮಾತಾಡ್ತಾ ಹೇಳ್ತಾ ಇರ್ತೀವಿ, ದೊಡ್ಡ ಕಲ್ಲಿಗೆ ಸಣ್ಣ ಕಲ್ಲಿನ ಆಸರೆ, ಸಣ್ಣ ಕಲ್ಲಿಗೆ ದೊಡ್ಡ ಕಲ್ಲಿನ ಆಸರೆ ಅಂತ. ಈಗ ನಾವು ಇಲ್ಲೇ ಹೋಗಿ ಅಡವಿಯಲ್ಲಿ ನಾವು ಪಾತ್ರೆ 3 ಕಲ್ಲಿಟ್ಟು ಅಡುಗೆ ಮಾಡ್ತಾ ಇರ್ತೀವಿ. ನಾವು ಅವು ರೋಡಲ್ಲಿ ಹೋಗ್ಬೇಕಾದ್ರೆ 5 ಸಣ್ಣ ಕಲ್ಲಂತೆ ಹಿಂಗೆ ದೊಬ್ಬಿರ್ತೀವಿ, ಆ ಕಲ್ಲನ್ನು ಹುಡುಕ್ತೀವಿ ನಾವು ಅವತ್ತು ದೊಡ್ಡ ಕಲ್ಲಿಗೆ. ಅದಕ್ಕೆ ಆಸರೆ ಬೇಕು, ಸಣ್ಣ ಕಲ್ಲಿನ ಆಸರೆ ಬೇಕು. ಯಾಕಂದರೆ ಬ್ಯಾಲೆನ್ಸ್ ತಪ್ತಾ ಇರುತ್ತೆ. 3 ಕಲ್ಲು ಇಟ್ಟಾಗ, ಪಾತ್ರೆ ಇಟ್ಟಾಗ, ಬ್ಯಾಲೆನ್ಸ್ ತಪ್ಪಿದಾಗ ನಾವು ದಾರಿಯಲ್ಲಿ ಏನಿದೆ ಸಣ್ಣ ಕಲ್ಲು ಅಂತ ಹಿಂಗೆ ದೊಬ್ಬಿರ್ತೀವಲ್ಲ, ಆ ಕಲ್ಲು ಸಪೋರ್ಟಿಗೆ ಕೊಡಬೇಕಾಗುತ್ತೆ ಅಲ್ಲಿ. ಆ ಸಪೋರ್ಟಿಗೆ ಕೊಟ್ಟಾಗ ಮಾತ್ರ ಅದು ಪಾತ್ರೆ ನಿಲ್ಲುತ್ತೆ. ಹಂಗೆ ಸಣ್ಣ ಕಲ್ಲಿಗೆ ದೊಡ್ಡ ಕಲ್ಲಿನ ಆಸರೆ, ದೊಡ್ಡ ಕಲ್ಲಿಗೆ ಸಣ್ಣ ಕಲ್ಲಿನ ಆಸರೆ. ಮನೆ ಹತ್ರ ಒಬ್ಬ ಭಿಕ್ಷುಕ ಬಂದಿರ್ತಾನಂದ್ರೆ ಅವನನ್ನು ನಾವು ಯಾವತ್ತೂ ದ್ವೇಷಿಸಬಾರ್ದು. ಅವನ ಹತ್ರ ನಾವು ಒಂದು ವಿಚಾರ ಕಲ್ತ್ಕೊಳ್ಳೋದಿರುತ್ತೆ, ಅವನ ಹತ್ರ ಒಂದು ಮಾತನ್ನು ನಾವು ಅರ್ಥ ಮಾಡ್ಕೊಳ್ಳೋದಿರುತ್ತೆ, ಅವನ ಬದುಕಿನಲ್ಲಿ ನಾವು ಅದು ಒಂದು ಪಾತ್ರವನ್ನು ಕಂಡುಕೊಳ್ಳೋದಿರುತ್ತೆ. ಒಬ್ಬ ಕಸ ಬೆಳೆಯೋಕೆ ಬರ್ತದೆ ಅಂದರೆ ನಾವು ಆಕಿಗೂ ತೀಕ್ಷ್ಣವಾಗಿ ಮಾತಾಡಬಾರ್ದು. ಅವಳಿಂದ ನಾವು ಕಲ್ತ್ಕೊಳ್ಳೋದು ತುಂಬ ಇರುತ್ತೆ, ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಇರುತ್ತೆ. ನಾವು ಯಾವತ್ತೂ ನಾವು ಬದುಕಬೇಕು, ನಾವು ಮೇಲೆ ಬರಬೇಕಂದ್ರೆ ನಮಗಿಂತ ಕೆಳಮಟ್ಟದಲ್ಲಿರುವವರನ್ನು, ಕೆಳವರ್ಗದಲ್ಲಿರುವವರನ್ನು ಅಪ್ಪಗೋಬೇಕು, ಪ್ರೀತಿ ಮಾಡಬೇಕು, ಪ್ರೀತಿಸಬೇಕು. ನಾವು ಅವರಿಗೆ ಅವಕಾಶಗಳನ್ನು ಕಳ್ಕೊಡ್ಬೇಕು. ಆವಾಗ ನಮಗೆ ಬದುಕಿನ ಅನುಭವ ಗೊತ್ತಾಗುತ್ತೆ. ನಾವು ಯಾವತ್ತೂ ಹೊಟ್ಟೆ ತುಂಬಿದವರಿಗೆ ಅನ್ನ ಹಾಕಬಾರ್ದು, ಹಸಿದವರಿಗೆ ಅನ್ನ ಹಾಕಬೇಕು. ಹೊಟ್ಟೆ ತುಂಬಿದವರಿಗೆ ಅನ್ನ ಹಾಕಿದರೆ ಅರ್ಧಕ್ಕೆ ತಿಂದು ಚೆಲ್ಲು ಹೋಗ್ಬಿಡ್ತಾರೆ. ಅದೇ ಹಸ್ತವ್ರನ್ನ ಕರ್ಕೊಂಬಂದು ಹಾಕ್ರಿ, ಹೊಟ್ಟೆ ತುಂಬ ಊಟ ಮಾಡಿ ಬೇರೆ ಬೇರೆಯವ್ರ ಹತ್ರ ನೆನೆಸ್ಕೊಳ್ತಾರೆ ಅವರು. ಹೊಟ್ಟೆ ತುಂಬ ಊಟ ಹಾಕಿದ ಮುರಳಿ, ಹೊಟ್ಟೆ ತುಂಬ ವಿಜಿ ಊಟ ಹಾಕಿದ ನಮ್ಮ ಲಿಂಗದೇವರು, ಹೊಟ್ಟೆ ತುಂಬ ಊಟ ಹಾಕಿದರು. ಹಸಿದವರಿಗೆ ಅನ್ನ ಹಾಕಬೇಕೆ ವಿನಃ ಹೊಟ್ಟೆ ತುಂಬಿದವರಿಗೆ ಅವತ್ತು ಅನ್ನ ಹಾಕಬಾರ್ದು. ಯಾರನ್ನೂ ಯಾರೂ ದ್ವೇಷಿಸಬಾರದು, ಅದೇ ನನ್ನ ಉದ್ದೇಶ. ಇವತ್ತು ನಾನು ಹಿಂಗಾಗಿದ್ರೂ, ನಾನು ಇಷ್ಟೆಲ್ಲ ಇದು ಮಾಡಿದ್ದೀನಿ ಅಂದರೂ ನನ್ನ ಬದುಕಿನಿಂದ 1000+ ಮಕ್ಕಳು ಬುದ್ಧಿವಂತರಾಗ್ತಾರೆ, ತಿಳ್ಕೊಳ್ತಾರೆ, ನಮ್ಮ ಸಮುದಾಯಕ್ಕೆ ಗೌರವ ಕೊಡ್ತಾರೆ. ಇದು ಪದ್ಮಶ್ರೀ ಪ್ರಶಸ್ತಿ, ಜಾನಪದ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರೋದು ಮಂಜಮ್ಮನಿಗಲ್ಲ. ಮಂಜಮ್ಮ ಜೋಗತಿ ಒಳಗೆ ಒಬ್ಬ ಕಲಾವಿದೆ ಇದ್ಲಲ್ಲ, ಆ ಕಲಾವಿದೆಯ ಬದುಕಿತ್ತಲ್ಲ, ಆ ಬದುಕಿನಿಂದ ಮೇಲೆ ಬಂದ್ಲಲ್ಲ, ಆ ಕಲೆಗೆ ಕೊಟ್ಟಂಥ ಗೌರವ ಅದು, ಆ ಕಲೆಗೆ ಕೊಟ್ಟಂಥ ಅದನ್ನು ಜನಗಳ ಮುಂದೆ ನಾವು ಹೇಳಿದಾಗ ನನ್ನಂಥ ಸಮುದಾಯಕ್ಕೆ
ಜನ ಯುವಕರು ಯುವತಿಯರು ಒಂದು ಗೌರವವನ್ನು ಕೊಡ್ತಾರೆ ನೋಡಿ ಕೋಟಿ ಕೋಟಿ ಇದ್ರೂ ಕೂಡ ಮನುಷ್ಯನಿಗೆ ಬದುಕಲಿಕ್ಕೆ ಆಸೆ ಇಲ್ಲ ಮನುಷ್ಯನ ಮುಖದಲ್ಲಿ ಸಂತೋಷ ಇಲ್ಲ ಆದರೆ ಏನೂ ಇಲ್ಲದೇ ಇದ್ರೂ ಕೂಡ ತಮ್ಮ ಮುಖದ ಮೇಲೆ ಇರ್ತಕ್ಕಂಥ ಬದುಕಿನ ಪ್ರೀತಿ ನೋಡಿ ಬದುಕುವ ಆಸೆ ನೋಡಿ ಅವರಿಗೆ ಅದಕ್ಕೆ ಯಾವ ಕೋಟಿಗಳನ್ನು ಕಟ್ತೀರಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮೇಶ್ವರಪ್ಪನವರು ಲಿಂಗದೇವರು ಮತ್ತೆ ವಿಜಯವರು ಮೂರು ಜನರು ಸೇರಿ ಸರ್ ಬನ್ನಿ ಸರ್ ಸಹಾಯ ಧನವನ್ನು ಕೊಡಕ್ಕೆ ಕರೆಸಿರೋ ಸರ್ ಅದು ಉದ್ದೇಶಕ್ಕೆ ಕರೆಸಿದ್ದೆ ನಿಮ್ಮನ್ನ ಪ್ಲೀಸ್ ಸರ್ ಹ್ಯಾಂಡ್ ಓವರ್ ಮಾಡಿ ಸರ್ ನಮ್ಮ ಲೈಫ್ ಓಕೆ ಸಿರಿ ಕನ್ನಡದ ಒಳ್ಳೆ ಕಾರ್ಯಕ್ರಮ ಏನು ಅನಿಸ್ತು ನಿಮಗೆ ತುಂಬಾ ಖುಷಿ ಅನಿಸ್ತು ನಾನು ಎಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ದೀನಿ ಇಷ್ಟು ಸಂತೋಷ ಯಾವ ಚಾನೆಲ್ ಅಲ್ಲಿ ಕೊಟ್ಟಿಲ್ಲ ಈ ಸಿರಿ ಕನ್ನಡ ಯಾವಾಗಲೂ ಸಿಹಿ ಸಿಹಿ ಆಗಿರಲಿ ಅಂತ ನಾನು ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಯಾಕಂದ್ರೆ ಸಾಧನೆಯಿಂದ ಮನುಷ್ಯನ ಗುರುತಿಸ್ತಾರೆ ವ್ಯಕ್ತಿತ್ವದಿಂದ ವ್ಯಕ್ತಿನ ಗುರುತಿಸ್ತಾರೆ ಆ ನಿಟ್ಟಿನಲ್ಲಿ ನೀವು ಸಾಗಿದ್ದೀರಿ ನಿಮ್ಮ ಸಾಧನೆ ಬೇರೆಯವರಿಗೆಲ್ಲ ಸ್ಫೂರ್ತಿಯಾಗಲಿ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಖಂಡಿತ ಸರ್ ಖಂಡಿತ